ಹೆಜ್ಜೆ ಹೆಜ್ಜೆ ರಂಗ ತಂಡದಿಂದ ಎಂಡಿಲ್ಲದ ಬಂಡಾವತಾರ ಅನ್ನೋ ಒಂದು ನಾಟಕವನ್ನ ಅಭಿನಯಿಸ್ತಾ ಇದ್ದೀವಿ. ಅಲ್ಲ, ಇಷ್ಟತ್ತಾದ್ರೂ ನಾಯಕರು ಬರಲೇ ಇಲ್ವಲ್ಲ, ಇಷ್ಟೊಂದು ಜನ ಬಂದು ಸೇರ್ಬಿಟ್ಟಿಯಾರೆ, ಏನ್ ಮಾಡೋದು? ಅವರೆಲ್ಲ ಹೋಗ್ಬಿಟ್ರೆ ನನ್ನ ನಾಯಕರಿಗೆ ಹೇಗೆ ಹೇಳೋದು? ಅಯ್ಯೋ, ಏನಪ್ಪ ಮಾಡದೀಗ? ಬಂದರು ಬಂದರು ನಾಯಕರು ಬಂದರು. ಓ, ನಾಯಕರು ಬರ್ತಾ ಇದ್ದಾರೆ. ನಾಯಕರಿಗೆ ನಾಯಕರಿಗೆ ಜಯವಾಗಲಿ, ಜಯವಾಗಲಿ ನಾಯಕರಿಗೆ, ಜಯವಾಗಲಿ. ನಾನು ಮಲಗಿದ್ದಾಗ ಹೇಳಿ ಸರ್. ನಾನು ಮಲಗಿದ್ದಾಗ ಯಾರು? ನಾನು. ನೀವು ನೀವು ನೀವು. ನಾನು ಮಲಗಿದ್ದಾಗ ನನ್ನನ್ನ ಎದ್ದೇಳ್ಸೋದು ಹೇಗೆ? ನಾನು ಮಲಗಿದ್ರೆ ಬಂದು ಯಾರ ಆ ಒಂದು ಸಂಗೀತವನ್ನ ಹಾಕಿದ್ದು? ಯಾರು ಹಾಕಿದ್ದು? ನಾನು ಎದ್ದೇಳಬೇಕಾದ್ರೆ ಆ ಸಂಗೀತವನ್ನ ಹಾಕಬಾರ್ದು. ನಾನೇನು ಮಾಡ್ತಾ ಇದ್ದೆ? ನಿದ್ದೆ ಮಾಡ್ತಾ ಇದ್ದೆ. ನಾನು ನಿಧಾನವಾಗಿ ಎದ್ದೇಳ್ಬೋದು. ಹೌದು, ನಮಗೆ ರಾಷ್ಟ್ರ ರಾಜಕಾರಣ ಇರುತ್ತೆ, ರಾಜ್ಯದ ರಾಜಕಾರಣ ಇರುತ್ತೆ. ಹೌದು, ನಮ್ಮನ್ನ ಆ ರೀತಿ ಎಲ್ಲ ಎದ್ದೇಳಿಸಬಾರ್ದು. ನೀವು ಯಾವ ರೀತಿ ಎದ್ದೇಳಿಸಿದ್ದು? ಪೂರ್ವದಲ್ಲಿ ಸೂರ್ಯದೇವನು ಹುಟ್ಟಿದನು ಕೇಳಿ, ರಾತ್ರಿ ಮಲಗಿದವರೆಲ್ಲ ಈಗಲಾದರೂ ಹೇಳಿ, ಟೂತ್ಪೇಸ್ಟ್ ಬ್ರಷ್ಗಳ ಹುಡುಕಿ ನೀವೀಗ, ಗತ ಗತನೆ ಪಥ ಪಥನೆ ಅಲ್ಲುಜ್ಜಿ ಬೇಗ, ನಿಮಗಿಷ್ಟ ತಾರೆಯರು ಮನಸಲ್ಲೇ ಶಪಿಸಿ, ನಿಮಗಾಗದವರನ್ನು ಮನಸಿಚ್ಚೆ ಚಟಿಸಿ. ಇದನ್ನ ನನ್ಗೆ ಹಾಕ್ಬೇಕು. ಕುಡಿದಿರೋದೆಲ್ಲ ಇದು, ನಾನು ಕುಡಿತದ ವಿರೋಧಿ, ಯಾರು ಕುಡಿಬಾರದು. ಹೌದು, ನಾನು ಕುಡ್ತಾ ಬಿಟ್ಬಿಟ್ಟಿದ್ದೀನಿ. ನನಗೆ ನನ್ನ ದೇಶ ಮುಖ್ಯ ಅಲ್ವೇ? ದೇಶದಲ್ಲಿ ನಾವೇನಾದ್ರೂ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಹೌದು, ಮಾಡ್ತೀವಿ. ಅದಕ್ಕಾಗಿ ನಾವು ಜನಿಸಿರೋಂಥದ್ದು. ಹೌದು, ಯಾರು ಯಾರನ್ನು ಬರ್ತಾ ಇರೋದು? ಒಬ್ಬ ಮುದುಕರು ಬರ್ತಾ ಇದ್ದಾರೆ ಸರ್. ಮುದುಕರು ಬರ್ತಾ ಇದ್ದಾರೆ, ತುಂಬಾ ವಯಸ್ಸಾಗ್ಬಿಟ್ಟಿದೆ. ಕಳಿಸಬೇಕು. ಫೋನು ತಂದಿಲ್ವೇ? ನಮಸ್ಕಾರ ಬುದ್ಧೆ. ನಮಸ್ಕಾರ ಅಂದಾಗೆ ನಮಸ್ಕಾರ ಎಲ್ಲ ನನಗೆ ಮಾಡಬೇಡ. ನಮಸ್ಕಾರ ಸರಿ, ನೀನು ಯಾರು? ನಾನು ಬುದ್ಧೆ, ಪಕ್ಷಕ್ಕೆ ದುಡ್ದವನು. ನನ್ನ ಪಕ್ಷಕ್ಕೆ ಬೇಕಾದಷ್ಟು ಜನ ದುಡ್ದಿದ್ದಾರೆ, ಅದರಲ್ಲಿ ನೀನು ಯಾರು? ನಿನ್ನ ಕುಲ ಗೋತ್ರ, ನಿನಗೊಂದು ಹೆಸರು ಅಂತ ಇದೆಯೋ? ನಾನು ತಮ್ಮಣ್ಣ ಗೌಡ. ನನಗೆ ಗೊತ್ತಿರೋದು ತಿಮ್ಮಣ್ಣೇಗೌಡ. ಇರ್ಲಿ ಪಾಪ, ಏನು ಯೋಚನೆ ಮಾಡ್ಬೇಡ. ತಿಮ್ಮಣ್ಣೇಗೌಡ ಚೆನ್ನಾಗಿದ್ಯಾ? ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದಾರ? ನಿನ್ನ ಹೆಂಡತಿ ಇದಾರ? ಹೋಗ್ಬಿಟ್ರ ಇಲ್ಲಿ ಅದನ್ನ ಕೇಳಿದೆ ಅಂತ ಹೇಳ್ಬೋದು. ಹಾ, ಇರ್ಲಿ, ನೀನೇನು ಯೋಚನೆ ಮಾಡ್ಬೇಡ. ನನ್ನ ಹತ್ರ ಏನಕ್ಕೆ ಬಂದಿರೋದು ನೀನು? ಏನಾಗಬೇಕಾಗಿತ್ತು ಅದು ಹೇಳು. ಏನಾಗ್ಬೇಕು ಹೇಳು. ಕೆಲಸ ಆಗ್ಬೇಕಾಗಿತ್ತು ಬುದ್ಧಿ. ಈ ವಯಸ್ಸಲ್ಲಿ ಇವನೇನೇ ಯಾಕೆ ಕೆಲಸ ಮಾಡ್ತಾನೆ ಹೇಳಿ? ಈ ವಯಸ್ಸಲ್ಲಿ ನೀನೇನ್ ಕೆಲಸ ಮಾಡ್ತೀಯ ಕೊಟ್ರೆ? ನಿನ್ ಮಗನಿಗ ಮಗ ಬೇರೆ ಇದ್ದಾನ ನಿನ್ಗೆ? ಕೆಲಸ ಆಗ್ಬೇಕಲ್ವ ನಿನ್ ಮಗನಿಗೆ? ನೋಡು, ಕೆಲಸವನ್ನ ನಾನು ಕೊಡಿಸ್ತೀನಿ, ಆದ್ರೆ ಒಂದೊಂದು ಕೆಲಸಕ್ಕೆ ಇಷ್ಟಿಷ್ಟು ಅಂತ ನಾವೇ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ನಿನ್ ಮಗ ಏನ್ ಓದ್ತೀಯ ಅಂತ ಹೇಳು. ಏನಂದ್ರೆ ಹಾಗಂದ್ರೆ
ಪಿ ಎಸ್ ಗಳು ಎಲ್ಲಿ ಸಾಯ್ತಾರ ಪಿ ಎಗಳು? ಅಲ್ಲ ಎಲ್ರಿ ಸಾಯ್ತೀರಿ ಪಿ ಎಗಳು? ಪಿ ಎಸ್ ಸಿ ಅಂದ್ರೆ ಏನ್ರಿ? ಇಲ್ಲಿ ಯಾರ ಬಂದ್ಯಾರ ಇಲ್ಲಿ ಏನಂದ್ರೆ ಬಾಟಾ ಚೌಕ ಅಂತ. ಹ್ಮ್ ಗೊತ್ತಾಯ್ತು ಬಿಡಿ. ನೋಡ ಬಾ, ನಿನ್ನ ಮಗ ಬಾರಿ ಓದ್ಬಿಟ್ಟಿದ್ದಾನೆ, ಅವನಿಗೆ ಒಳ್ಳೆ ಕೆಲಸವನ್ನು ಮಾಡ್ತೀನಿ, ಕೊಡಿಸ್ತೀನಿ. ಆದ್ರೆ ಕೆಲಸಕ್ಕೆ 8 ಲಕ್ಷ ರೂಪಾಯಿ. ಈ ಕಾಲನ್ನು ಮುಟ್ಬೇಡ. ಏನ್ ಹೇಳು, ಯಾಕೆ ಲಕ್ಷ ಅಂದ್ರೆ ಲಕ್ಕ ಹೊಡೆದು ಬಿಡ್ತದ? ಬೇಡ ಬಿಡು, ಕಡಿಮೆಲೆ ಹೇಳ್ತೀನಿ, ಒಂಚೂರು ಕಡಿಮೆಲೆ ಹೇಳ್ತೀನಿ. ಲಕ್ಷ ಬರದೇ ಅದ ನಮಗೆ ಲಕ್ಕ ಇಲ್ಲ. ಒಂದ್ ಕೆಲಸ ಮಾಡ, ನಿನ್ನ ಮಗನಿಗೆ ಇಂಜಿನಿಯರ್ ಕೆಲಸ ಕೊಡಿಸ್ತೀನಿ, ಮಾಡಕ್ ಹೇಳು. ಬರಕ್ಕಿಲ್ಲ, ನಾವು ಸರ್ಕಾರದವ್ರು ಒಪ್ಪಿಕೊಂಡ್ರೆ ನೀರ್ ಬಿಡೋದೇ, ನಾವು ಬಿಡಿಸ್ತೀವಿ. ಮಗನಿಗೆ ಈಗ ಎಲ್ಲಾ ಕಡೆ ವೈದ್ಯರ ರಾಜೀನಾಮೆ ಕೊಡ್ತಾ ಇದ್ದಾರೆ, ಆದ್ರಿಂದ ನಿನಗೆ ಡಾಕ್ಟರ್ ಕೆಲಸ ಕೊಡಿಸ್ತೀನಿ, ಮಾಡ್ಕೊಂಡು ಹೋಗು. ಫುಲ್ ಬಿಸಿ. ಯಾಕೆ ನಾವಿದೀವಲ್ಲ ಚುಚ್ಚಕ್ಕೆ, ನಾವ್ ಬಂದೀವಲ್ಲ ಚುಚ್ಚಕ್ಕೆ, ಅದು ಆಗಲ್ವಾ? ಓ ಇದು 6 ಲಕ್ಷ ಆಯ್ತು, ಇವನಿಗೆ ಲಕ್ಷ ಸುದ್ದಿ ಆಗಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಿನ್ನ ಮಗನಿಗೆ ಕಾರ್ ಕೂನ್ ಒಂದ್ ಕೆಲಸ ಕೊಡಿಸ್ತೀನಿ, ಮಾಡ್ಕೊಂಡು ಹೋಗಕ್ ಕೇಳು. ಏ ಮಕ್ಕೋಣ, ಕಾರ್ ಕೋಣ ಲಗಣ್ಯ, ಕಾರ್ ಕೋಣ ಅಂದ್ರೆ ಏನ್ ಹೇಳಿಯ? ಕಾರ್ ಕೋಣ ಅಂದ್ರೆ ಗೊತ್ತಿಲ್ವೇನೆ ನಿನ್ಗೆ? ಕಾರ್ ಕೋಣ ಅಂದ್ರೆ ಇದು ಕ್ಲರ್ಕು, ಕ್ಲರ್ಕು ಅದು ಮಾಡ್ಕೋತಿಯ. ಅದಕ್ಕೆ 98,000 ರೂಪಾಯಿ ಐತೆ. 98,000 ರೂಪಾಯಿ ಇಲ್ಲ ಬಿದ್ದೆ. ದುಡ್ಡಿಲ್ವಾ? ದುಡ್ಡಿಲ್ಲ, ದುಡ್ಡು ಇದ್ರೆ ಮತ್ತೆ ಇಲ್ಲಿ ಯಾಕೆ ಬರ್ತೀಯ? ನಮ್ಮ ಹತ್ರ ಎಲ್ಲೂ ಬರೋಂಗೇ ಜಮೀನು ಬಿಡು ಬಿಡು, ನಮ್ ತಗೊಂಡು ಮಾಡ್ತಾರ. ಏನ್ ಯೋಚನೆ ಮಾಡ್ಬೇಡ, ನಿನ್ ಕೆಲಸ ಕಾರ್ಯವನ್ನ ನಾನು ಮಾಡ್ಕೊಡ್ತೀನಿ. ನಿನ್ನ ಹತ್ರ ಜಮೀನ್ ಇದೆ ನೋಡು, ಅಲ್ಲಿ ಇಲ್ಲಿ ಹೋಗಿ ಅಡ ಇಟ್ಟು ಗಿರ್ವಿ ಅಂತ ಹೇಳಿದ್ರೆ ಬಡ್ಡಿ ಮೇಲೆ ಬಡ್ಡಿ, ಸುಷ್ಟಿ ಬಡ್ಡಿ, ಚಕ್ರ ಬಡ್ಡಿ ಇವೆಲ್ಲ ಹಾಕೊಡ್ತಾರೆ, ಅದು ಬೇಡ. ಆದ್ರಿಂದ ನನ್ನಲ್ಲೇ ನೀನ್ ಕೊಡು. ಏನ್ ಹೇಳ್ತೀಯಾಳು? ನನಗೆ ನೀನ್ ಕೊಡು, ನಿನಗೆ ಬಡ್ಡಿ ರೂಪದಲ್ಲ, ಕೆಲಸದ ರೂಪದಲ್ಲಿ ನಾನು ಕೊಡ್ತೀನಿ ಹಣನ. ಹಣವನ್ನು ಕೊಡ್ಲಿ, ಅವನು ಲಂಚವನ್ನ ತಗೊಳ್ಳಿ, ಬೇಗ ನನ್ನ ಹಣವನ್ನು ಕೊಟ್ಟು ಬಿಡ್ಬೋದು. ಆಯ್ತಾ? ನಿಮ್ಮ ದೇವ್ರು ಯಾವ್ದು? ಮಂದೇವ್ರು ವೆಂಕಟರಮಣ. ಕುಲದೇವ್ರು ಯಾವ್ದು? ಗೋವಿಂದ. ಗೋವಿಂದ ಕುಲದೇವ್ರು. ಓಹ್, ನಮ್ದು ಅಷ್ಟೇನೆ, ನಮ್ ಕುಲದೇವ್ರು ಅದೇನೆ. ಏನ್ ಯೋಚನೆ ಮಾಡ್ಬಿಡ. ಬಾ. ಓಹ್, ಏ ಒಂದು ಅಲ್ಲಿ ಒಂದು ಬಾಂಡ್ ಪೇಪರ್ ತಗೊಂಬೋಗೆ. ನೋಡಪ್ಪ, ನಿನ್ಗೆ ಏನಾಗಬೇಕಾಗಿದೆ? ಕೆಲಸ ಬೇಕಾಗಿದೆ ನಿನ್ನ ಮಗನಿಗೆ. ನೋಡೋ, ನಾನು ಕೆಲಸ ಕೊಡಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿನ್ನ ಮಗನ್ ಏನಂದೆ ಅಲ್ವಾ? ನೋಡು ನೋಡು ಸರ್, ಎಲ್ಲ ಪ್ರಿಂಟ್ ಆಗೋಗಿದೆ, ಪ್ರಿಂಟೆಡ್. ಇಲ್ಲಿ ಒಂದು ರುಜು ಹಾಕ್ಬಿಡೆ. ರುಜು ಹಾಕಯ್ಯ, ನೀ ರುಜು ಹಾಕ, ರುಜು ಹಾಕ್ತೀಯ ಅಲ್ವಾ? ರುಜು ಹಾಕಿದ್ದೆ ಇಲ್ಲ. ನೋಡು, ಒತ್ತು ಒತ್ತು ಹೇಳ್ತೀನಿ, ಕೊಡಿಲಿ. ಬಲ್ಗೈ ಇರ್ಲಿ ಬಡ. ಯಾಕೆ ಬಿಡ ಈಗ ನೋಡಿ, ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ನಿಮ್ ದೇವ್ರು ಯಾವ್ದು? ವೆಂಕಟರಮಣ. ಕುಲದೇವ್ರು ಯಾವ್ದು? ತಿರುಪತಿ ವೆಂಕಟರಮಣ. ಗೋವಿಂದ. ನೋಡು, ಇದನ್ನ ದಾಟು, ದಾಟ್ಕೊಂಡು ಹೋಗು, ಬೇಗ ಬೇಗ ಹೋಗು. ಕೆಲಸ ನಿನ್ನಿಂದನೆ ಫಾಲೋ ಮಾಡ್ಕೊಂಡು ಬರುತ್ತೆ. ನೀನ್ ನಿಧಾನವಾಗಿ ಹೋಗೋ, ಕೆಲಸ ನಿನ್ನಿಂದ ನಿಧಾನವಾಗಿ ಬರುತ್ತೆ. ಫಾಸ್ಟ್ ಆಗಿ ಹೋಗು, ಸ್ಪೀಡ್ ಕಳ್ದೋಯ್ತು ಅಂತ ತೊಟ್ಟಾಕು. ಅಲ್ಲ ಆ ಕಡೆ ಪೀಡೆ ಕಳ್ದೋಯ್ತು ಅಂತ ಹೋಯ್ತಾರು. ಕಳ್ದೋಯ್ತು ಇದು. ನಮ್ಮ ಕೆಲಸ ಕಾರ್ಯಗಳ ವೈಖರಿಯನ್ನು ಯಾರು ನೋಡೋದು ಬೇಕಾಗಿಲ್ಲ. ಏನೋ ಬೇಡ, ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ? ಇಲ್ವಲ್ಲ ಏನಂದೆ? ಅದು ಹೀಗೆ ಸರ್. ಯಾಕೆ? ತಮಗೆ ಸೀಟ್ ಮೇಲೆ ಆಸೆ ಇಲ್ಲ ಅಂತ. ಕರೆಕ್ಟ್ ಆಗಿ ಹೇಳಿದೀಯ. ನನಗೆ ನಾನು ಯಾರು ಅಂತ ನನಗೆ ಗೊತ್ತು, ನಿಮಗೆ ನೀವು ಯಾರು ಅಂತ ಗೊತ್ತು, ಆದ್ರೆ ಅವ್ರಿಗೆ ಅವ್ರು ಯಾರು ಅಂತ ಗೊತ್ತು. ಆದ್ರೆ ನನಗೆ
ನನ್ನ ತಾಯಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಇವ್ರ ತಂದೆ ಯಾರು ಅಂತ ಚೆನ್ನಾಗಿ ಏನಂದೆ? ಆಗಲ್ಲ, ತಾವು ಕಾಡ್ ಪಾಪ ಆಗಿದ್ದಾಗ, ಕಾಡ್ ಪಾಪ ಅಲ್ಲ ಕಾಡ್ ಪಾಪ, ತಾವು ಕುಟ್ ಪಾಪ ಆಗಿದ್ದಾಗ ಅಂದ್ರೆ ತಾವು ಚಿಕ್ಕವರಾಗಿದ್ದಾಗ ತಮ್ಮ ತಂದೆಗಳನ್ನ ನೋಡಕ್ಕೆ ಆಗಾಗ ನಾನು ಆ ಪೋಲಿ ಬಂಗ್ಲೆಗೆ ಬಂದು ಹೋಗಿ ಮಾಡ್ತಾ ಇದ್ನಲ್ಲ. ಹಂಗೇಳು ಮಹನೀಯರೇ ಮತ್ತು ಮಹಿಳೆಯರೇ, ನನ್ನನ್ನ ನೀವೆಲ್ಲ ಮರ್ತಾ ಬಿಟ್ಟಿದ್ದೀರಿ. ಓ ಮರ್ತು ಬಿಟ್ಟಿದ್ದೀರಿ. ಯಾಕೆ ಅಂತಂದ್ರೆ ನಾವು 5 ವರ್ಷಕ್ಕೊಮ್ಮೆ ಬರುವಂತವ್ರಲ್ವಾ? ಯಾಕೆ 5 ವರ್ಷಕ್ಕೊಂದ್ಸಾರಿ ಬರ್ತೀವಿ? ನಿಮ್ಮ ಊರಲ್ಲಿ ರಸ್ತೆ ಸರಿಯಾಗಿದ್ಯಾ? ಇಲ್ಲ. ನಿಮ್ಮ ಊರಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇದೆಯಾ? ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? ಇಲ್ಲ. ಅದಕ್ಕೆ ನಾವು ನಿಮ್ಮ ಕಷ್ಟ ಸುಖಗಳನ್ನ ಹೆಲಿಕಾಪ್ಟರ್ ಅಲ್ಲಿ ವಿಮಾನದಲ್ಲಿ ನೋಡ್ಕೊಂಡು ಹಾಗೆ ಹೊರಟೋಗ್ತಾ ಇದ್ವಿ. ಆದ್ರೆ ನೋಡಿ ಮಹನೀಯರೇ ಮತ್ತು ಮಹಿಳೆಯರೇ, ನನ್ನ ಹೆಸರು ಹನುಮಂತರಾಯ. ಬಾಲ ಬಂದಿಲ್ಲ ಅಷ್ಟೆ. ಏನಂದ್ರೆ ಅಂದ್ರೆ ತಮ್ಮ ಕೀರ್ತಿ ಆಂಜನೇಯರ ಬಾಲ ತರ ಬೆಳೀತಾ ಇರುತ್ತೆ. ಕೀರ್ತಿ ಕೀರ್ತಿ ಕೋತಿ ಅಂತ ಅಲ್ಲ, ಅದೇ ಅಭಿಪ್ರಾಯ. ನನ್ನ ತಾಯಿ ನಾನು ಹುಟ್ಟಿದ ತಕ್ಷಣ ಜ್ಯೋತಿಷ್ಯರಿಂದ ಜ್ಯೋತಿಷ್ಯವನ್ನ ತಿಳ್ಕೊಂಡು ಬಾಲ ಬಾವಿಗೆ ಮಠ ಮಧ್ಯಾಹ್ನ ಮಂಗಳವಾರ ಬಿದ್ದು ಸತ್ತೆ ಹೋದರು. ದೇವಸ್ಥಿ ನನ್ನ ಮಕ್ಕಳು ಹುಟ್ಟಿದ್ರ ಮಹಾತಾಯಿ ಇನ್ನೇನು ಮಾಡಕ್ಕಾಗುತ್ತೆ? ಏನಂದ್ರೆ ಬೆವರು ಸುರಿಸಿ ಬೆವರು ಸುರಿಸಿ ಬೆವರು ಸುರಿಸಿ ಸಂಪಾದನೆ ಮಾಡಿರುವಾಗ ಆಕೆ ಇಲ್ಲಿ ಇಲ್ವಲ್ಲ ಅಂತ ಹೇಳಿದೆ. ಇನ್ನು ನನ್ನ ತಂದೆ ಕಾಶಿ ರಾಮೇಶ್ವರ ದೇಶಾಂತರ ಹೋದವರು, ಇದುವರೆಗೂ ಪತ್ತೆನೇ ಇಲ್ಲ. ಇಂಥ ಕಚ್ಚಡ ನನ್ನ ಮಕ್ಕಳು ಹುಟ್ಟಿದ್ರೆ ಇನ್ನೆಲ್ಲ ಪತ್ತೆ ಆಗ. ಏನಂದ್ರೆ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಾಗ ನಿಮ್ಮ ಪಿತಾಶ್ರೀ ಅದೇ ನಿಮ್ಗೆ ಪುಣ್ಯ ಕೆಲಸ ನೋಡಕ್ಕೆ ಅವರು ಇಲ್ಲಿ ಇಲ್ವಲ್ಲ ಅಂತ ಹೇಳಿದ್ದಾರೆ. ಇರ್ಲಿ ಮಹನೀಯರೇ ಮತ್ತು ಮಹಿಳೆಯರೇ, ಈ ಬಾರಿ ನಾನು ಎಲೆಕ್ಷನ್ಗೆ ನಿಲ್ಲುತ್ತಾ ಇದ್ದೀನಿ. ಹೋದ ಸಾರಿ ನಿಂತಿದ್ದೆ, ಆದ್ರೆ ನೀವೇನು ಮಾಡಿದ್ರಿ, ನಾನು ಕತ್ತೆ ಗುರ್ತು ನಿಂತಿದ್ದೆ, ನೀವು ಸರಿ ಇಲ್ಲ ಅಯೋಗ್ಯ ಅಂತೇಳಿ ಜಾರಿಸಿ. ಆದರೆ ಈ ಬಾರಿ ನಾನು ಯಾವ ಪಕ್ಷದಲ್ಲಿ ನಿಂತಿದ್ದೀನಿ? ಚಿಪ್ಪಿನ ಪಕ್ಷದಲ್ಲಿ ನಿಂತಿದ್ದೇನೆ. ಚಿಪ್ಪಿಗೆ ಮತ ದೇಶಕ್ಕೆ ಹಿತ. ಚಿಕ್ಕಿ ಚಿಪ್ಪು ಎಲ್ಲರ ಕೈಗೆ ಚಿಪ್ಪು ಕೊಡ್ತಾರೆ. ಹೌದೌದು, ನಾನು ಇಲ್ಲ ಅಂತ ಹೇಳಲ್ವಲ್ಲ ಬೇರೆ ರಾಜಕಾರಣಿ ತರ, ನಾನು ಹೇಳೋದೇ ಇಲ್ಲ, ಎಲ್ಲರ ಕೈಗೂ ಚಿಪ್ಪು ಕೊಡ್ತೀನಿ. ಯಾಕೆ ಏನಾದ್ರೂ ಬೇಡ್ಕೊಂಡು ಜೀವನ ಮಾಡಬಹುದು? ಯಾರಾದ್ರೂ ಹೇಳ್ತಾರ ಈ ತರ? ಯಾರು ಹೇಳಲ್ಲ, ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ಓಪನ್ ಆಗಿ ಮಾತಾಡೋ ಮನುಷ್ಯ. ಓಪನ್ ಹಾರ್ಟ್ ಸರ್ಜರಿ 2 ಸಾರಿ ಆಗಿದೆ. ಸರಿ ಆಗೋ ಸಾಧ್ಯತೆ ಇದೆ. ನಾವು ಯಾವಾಗ್ಲೂ ಅಷ್ಟೇ, ಎರಡತ್ರ ಬಿಚ್ಚಿ ಬಿಚ್ಚಿ ಮಾತಾಡ್ಬಿಡ್ತೀವಿ. ಯಾವುದೇ ವಿಚಾರನ ಮುಚ್ಚಿಟ್ಕೊಳ್ಳಕ್ ಪ್ರಯತ್ನನೇ ಪಡೋದಿಲ್ಲ. ನಮ್ಮ ದೇಶ ಮುಂದುವರಿಬೇಕಾಗಿದೆ. ನಮ್ಮ ದೇಶ ಮಧ್ಯಮ ಸ್ಥಿತಿಯಲ್ಲಿ ತಟಸ್ಥವಾಗಿದೆ. ನಮ್ಮ ದೇಶ ಮುಂದುವರಿಬೇಕಾಗಿದೆ. ನಮ್ಮ ದೇಶ 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 ಬನ್ರಿ ಇಲ್ಲಿ. ನಮ್ಮ ದೇಶ ಯಾವ್ದ್ರಿ? ನಮ್ಮ ದೇಶ ಭಾರತ. ಹೌದಾ? ಭಾರತ ನಮ್ಮ ದೇಶ. ಭಾರತ ದೇಶ ನಮ್ಮ ದೇಶಕ್ಕೆ ಇಂಗ್ಲಿಷ್ನವರು ತಮ್ಮ ಗುಲಾಮಗಿರಿಯ ಸಂಕೇತವಾಗಿ ಇಂಡಿಯಾ ಅಂತ ಹೆಸರಿಟ್ಟು ಹೋಗಿದ್ದಾರೆ. ಗೊತ್ತು, ಮಾತಾಡ್ತೀನಿ ಗೊತ್ತು. ನಮ್ಮ ದೇಶ ಭಾರತ ಮತ್ತು ಇಂಡಿಯಾ. ನಮ್ಮ ದೇಶಕ್ಕೆ ಅನಾದಿ ಕಾಲದಿಂದಲೂ ಆರ್ಯಾವರ್ತ ಅಂತ ಹೆಸರಿದೆ. ಇಷ್ಟೆಲ್ಲ ಇದ್ರು ನಮ್ಮವರು ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಸಂಕೇತವಾಗಿ ಹಿಂದೂಸ್ತಾನ ಅಂತ ಬೇರೆ ಹೆಸರಿಟ್ಟಿದ್ದಾರೆ. ಸರ್ ನನಗೆ ಗೊತ್ತು ಬಿಡು, ನಾನು ಹೇಳ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ನಾವು ನಮ್ಮ ದೇಶ ಭಾರತ ಹಿಂದೂಸ್ತಾನ ಇಂಡಿಯಾ ಆರ್ಯಾವರ್ತ ಈ 4 ರಾಜ್ಯಗಳನ್ನ ಆಳ್ತಾರಂತ ರಾಜಕಾರಣಿಗಳು ನಾವು. ಈ 4 ರಾಜ್ಯ ಅಲ್ಲ ಮತ್ತೆ ರಾಷ್ಟ್ರ. ರಾಷ್ಟ್ರ ಒಂದೇ ದೇಶದ ಬೇರೆ ಬೇರೆ ಹೆಸರುಗಳು. ದೇಶ ಅಂತ ಹೇಳಿ ಸಾರ್, ದೇಶ ಅಂತ ಹೇಳಿ. ದೇಶ ನಾನು ಹೇಳಿದ ಮೇಲೆ ಅದೇ ವೇಷ. ಹೌದು ಸರ್. ಬರೆಯಲ್ಲಿ ಯಾವಾಗ ಚೇಂಜ್ ಮಾಡಿದ್ರು? ಎಲ್ಲ ಚೇಂಜ್ ಮಾಡೋರು ಯಾರು? ಹೈಕಮಾಂಡ್. ಹಾ ಸಾರ್, ಇದು ಹೈಕಮಾಂಡ್ ಇಂದ ಚೇಂಜ್ ಮಾಡಕ್ ಆಗಲ್ಲ ಸರ್. ನಾನು ಚೇಂಜ್ ಮಾಡ್ಬಿಡ್ತೀನಿ ಬಿಡು. ನಿಮ್ ಕೈಲಿಲ್ಲ. ಏ ಯಾಕೆ? ನಿಮ್ ಅಪ್ಪನ ಕೈಲೂ ಆಗಲ್ಲ, ನಿಮ್ ತಾತನ ಕೈಲೂ ಆಗಲ್ಲ. ಯಾಕೆ? ದಿಸ್ ಇಸ್ ಅ ಸೈನ್ಸ್, ವೈಜ್ಞಾನಿಕವಾದದ್ದು. 1 ವರ್ಷಕ್ಕೆ 365 ಕಾಲ ದಿನಾನೇ ಸರ್. ಮಹನೀಯರೇ ಮತ್ತು ಮಹಿಳೆಯರೇ, ವರ್ಷದ 180 ದಿನವು ನಿಮ್ಮ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಕೊಡ್ತೀನಿ. 1 ವರ್ಷಕ್ಕೆ 180 ದಿವಸ ಅಲ್ಲ ಸರ್,
ಈಗ ತಾನೆ ಹೇಳ್ತಲ್ಲ ಏನು 365 ಕಾಲದಿನಾನೇ. ಓ ಯಾರೋ ಇದನ್ನ ಚೇಂಜ್ ಮಾಡಿದ್ದು? ಇದು ವಿಜ್ಞಾನಿಗಳು ಸಾರ್. ಸೂರ್ಯನ ಸುತ್ತ ಭೂಮಿ ಸುತ್ತಕ್ಕೆ 365 ಕಾಲ ದಿನ ಬೇಕು. ಇದು ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಗೆ ಗೊತ್ತು. ನಿಮ್ಮನ್ನು ಬಿಟ್ಟು ಎಲ್ಲಾರ ಹೇಳ್ಬಿಟ್ಟೀರಾ? ಠೇವಣಿ ಬಿಡು. ಮಹನೀಯರೇ ಮತ್ತು ಮಹಿಳೆಯರೇ, ಬಹಳ ಮುಖ್ಯವಾದ ವಿಚಾರಕ್ಕೆ ಬರ್ತಾ ಇದ್ದೀನಿ. ಬನ್ನಿ. ನಮ್ಮ ದೇಶ ಮುಂದುವರಿಬೇಕಾದ್ರೆ ನಾವು ಮೊದಲು ಏನಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನೀವು ಎಲ್ಲರೂ ಸಮಸ್ತ ನಮ್ಮ ದೇಶ ಅಲ್ವಾ, ನಮ್ಮ ದೇಶದವರೆಲ್ಲರೂ ಚಾಕು ಚೂರಿ ಗುಂಡ ಸಂಸ್ಕೃತಿಯನ್ನ ನಾವು ಬೆಳೆಸುಳಿಸ್ಕೋಬೇಕು. ಹೌದು, ಚಾಕು ಚೂರಿ ಚೈನು ಗುಂಡ ಸಂಸ್ಕೃತಿ ಉಳಿಸ್ಕೊಳ್ಳದೆ ನಮ್ಮ ದೇಶ ಮುಂದುವರಿಬೇಕಾದ್ರೆ ನಾವು ಚಾಕು ಚೂರಿ ಗುಂಡ ಸಂಸ್ಕೃತಿಯನ್ನ ಬೆಳೆಸುಳಿಸ್ಕೋಬೇಕು. ಹೌದು, ನಮ್ಮ ಇಂಥವ್ರು ಯಾರು? ಕಿತ್ತೂರು ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಿಂದೋಡಿ ಲೀಲಾ. ಕಿತ್ತೂರು ಲೀಲಾ ಯಾಕೆ ಸರ್ ಇಲ್ಲಿ ಸೇರಿಸ್ತೀರಾ? ಯಾಕೆ? ಇವರೆಲ್ಲ ಯುದ್ಧಕ್ಕೋಸ್ಕರ ಹೋರಾಡಿದವರು, ಹಾಗೆ ರಂಡು ಭೂಮಿಯ ಹೆಸರಾಂತ ಕಲಾವಿದೆ. ಓ ಕರೆಕ್ಟ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬಿಟ್ರು ಪೊಲೀಸ್ ಮಗಳ ನಾಟಕದಲ್ಲಿ. ಅವ್ರನ್ನ ಸೇರಿಸಬಾರ್ದು, ಅವರು ಐತಿಹಾಸಿಕ ವ್ಯಕ್ತಿನೇ, ಅದರಿಂದ ಸೇರಿದ್ ಬಿಟ್ಟೆ. ಮಹಿಳೆ ಅಲ್ವಾ, ಮಹಿಳೆಗೊಂದು ಸ್ಥಾನಮಾನ ಕೊಡ್ಬೇಕಲ್ವಾ, ಅದರಿಂದ ಅದನ್ನ ಬಿಟ್ಟು ಹಾಕ್ಬಿಡ್ಲ? ಬಿಡ್ಬಿಡಿ. ಇನ್ನು ಮದಕರಿ ನಾಯಕ ಬಂಗಾರಪ್ಪ. ಅಯ್ಯೋ, ಬಂಗಾರಪ್ಪ ಹೋರಾಡಿಲ್ಲ ಸರ್. ಯಾಕೆ? ಯುದ್ಧ ಭೂಮಿಲಿ ಹೋರಾಡಿಲ್ಲ. ಮತ್ತೆ ಬಂಗಾರಪ್ಪ ನಾನು ಅದನ್ನ ಒಪ್ಪೋದಿಲ್ಲ. ಬಂಗಾರಪ್ಪನ ಯಾಕೆ ಸೇರಿಸಬಾರ್ದು? ಐತಿಹಾಸಿಕ ವ್ಯಕ್ತಿ ಅಲ್ಲ. ನಮ್ಮ ಭಾರತದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನೀರು ಬಿಡದ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಇದ್ರೆ, ಕೋರ್ಟ್ಗೆ ವಿರುದ್ಧವಾಗಿ ನೀರು ಬಿಡದೆ ಇರೋ ಮುಖ್ಯಮಂತ್ರಿ ಇದ್ರೆ ಅವರು ಬಂಗಾರಪ್ಪ ಅವ್ರೆ. ನಾವು ಮನ್ನಣೆಯನ್ನ ಕೊಡಬೇಕು. ಅವ್ರನ್ನ ಐತಿಹಾಸಿಕ ವ್ಯಕ್ತಿಯಾಗಿ, ರಾಜಕೀಯ ಮುತ್ಸದ್ದಿಯಾಗಿದ್ರು, ನಾವು ಅವ್ರನ್ನ ಅವ್ರಿಗೆ ಒಂದು ಮನ್ನಣೆಯನ್ನ ಕೊಡಬೇಕು. ನಾನು ಹೇಳಿದೆ ನಿಮಗೆ, ಕರ್ಕೊಂಡು ಬರಬೇಕಾದ್ರೆ ನಮ್ಮ ಜನಗಳನ್ನ ಮಾತಾಡಬೇಕಾದ್ರೆ, ಏನಾದ್ರು ಮಾತಾಡ್ತಾ ಇರಬೇಕಾದ್ರೆ ಚಪ್ಪಾಳೆ ಹೊಡಿಯೋದಕ್ಕೆ ಜನ ಬೇಕು ಅಂತ. ನೀನು ಸರಿಯಾಗಿ ಅವ್ರಿಗೆ ತಿಂಡಿನೂ ಕೊಡದೆ ಹೋದ್ರೆ ಅವ್ರು ಚಪ್ಪಾಳೆಯನ್ನು ಎಲ್ಲಿ ತರ್ತಾರೆ? ಎಲ್ಲ ಬೆಂಗಳೂರು ನೋಡಕ್ ಹೋಗ್ಬಿಟ್ಟಿದ್ದಾರೆ. ಹೌದಾ? ನೋಡ್ಲಿ ಬಿಡಿ, ರಾಜಧಾನಿ ಅಲ್ಲ. ಮಹನೀಯರೇ ಮತ್ತು ಮಹಿಳೆಯರೇ, ಬಹಳ ಮುಖ್ಯವಾದ ವಿಚಾರಗಳನ್ನ ನಾನು ಬರ್ತಾ ಇದ್ದೀನಿ. ಬನ್ನಿ, ನಾವು ಬಹಳ ಯೋಚನೆ ಮಾಡಬೇಕಾಗಿದೆ. ನಾವು ಯಾವಾಗಲೂ ಹೆಲಿಕಾಪ್ಟರ್ ವಿಮಾನದಲ್ಲಿ ಓಡಾಡುವಂತವ್ರು. ಹೌದು, ಅಲ್ಲಿ ಎಲ್ಲ ಕಷ್ಟಗಳನ್ನೆಲ್ಲ ನೋಡಿ ನೋಡಿ ನಮಗ್ ಸಾಕಾಗೋಗಿದೆ. ಜನರು ನನ್ನನ್ನ ಪ್ರೀತಿಯಿಂದ, ವಿರೋಧ ಪಕ್ಷದವರು, ಶ್ರೀ ಸಾಮಾನ್ಯರು ಏನ್ ಹೇಳ್ತಾರೆ ಅಂತ ಅದನ್ನ ನಾನು ಹೇಳಬಾರ್ದು. ಅದು ಆತ್ಮರತಿ ಮಾಡ್ಕೊಂಡಾಗ ಆಗುತ್ತೆ. ನಾನು ಹೇಳಲ್ಲ, ನೀನ್ ಹೇಳಯ್ಯ. ನನ್ನನ್ನ ವಿರೋಧ ಪಕ್ಷದವರು, ಜನರು ಏನಂತ ಕರೀತಾರೆ? ಏನು ಹೇಳಯ್ಯ? ಏ ಇಲ್ಲ ಹೇಳು, ಜನಗಳ ಮುಂದೆನೆ ನಾವು ಬಂದಿರೋದು. ಜನಗಳ ಮುಂದೆ ಅದೇನು ಅಂತ ಹೇಳು? ವಿರೋಧ ಪಕ್ಷದವರು, ಶ್ರೀ ಸಾಮಾನ್ಯರು, ಮತದಾರ ಬಂಧುಗಳು ನನ್ನಂತ ರಾಜಕಾರಣಿಯನ್ನ ಹೇಳ್ತಾರೆ. ಅದು ನನ್ನ ಎಕ್ಸ್ಪ್ರೆಸ್ ಅಲ್ಲಿ ಇಲ್ಲ ಸರ್, ನಾನು ನಿಮ್ ಕಿವಿಲ್ ಮಾತ್ರ ಹೇಳ್ತೀನಿ. ಇಲ್ಲ ಹೇಳ, ಕೇಳ್ಬಿಡ್ತೀನಿ. ಮಿಂಡ ಹುಟ್ಟದ ನನ್ ಮಗ ಅಂತ ಅದಕ್ಕೆ ನಗ್ತಾನೆ? ನಾನೇನಿಲ್ಲ ಅನ್ನ. ಹೌದಪ್ಪ, ನಾನು ಮಿಂಡ್ರು ಹುಟ್ಟಿದ ನನ್ನ ಮಗನೇ. ಆದ್ರೆ ನೀನು ನನಗೆ ಹುಟ್ಟಿದ ನನ್ನ ಮಗ. ಮತ್ತೇನೇ ಮತ್ತೆ, ನಿನ್ನೆಲ್ಲ ಆಗಲಿಂದ ನೋಡ್ತಾ ಇದ್ದೀನಿ. ಬೆನ್ನಿಗೆ ಚಾಕು ಚೂರಿ ಹಾಕೋರು ಎಲ್ಲಿರ್ತಾರೆ ಅಂತಂದ್ರೆ, ನನ್ನ ಬೆನ್ನಿಂದನೇ ನೀನಿದ್ದೀಯ. ನಾನು ವಿಮಾನದಲ್ಲಿ ಒಂದು ಸಾರು ಹೋಗ್ತಾ ಇದ್ದೆ, ಪಕ್ಕದಲ್ಲಿ ಜೆಟ್ ಹೋಗ್ತಾ ಇತ್ತು. ಎಷ್ಟು ಆಗ ವಿಮಾನ ಜೆಟ್ಟಿ ಕೇಳ್ತು, ಎಷ್ಟು ಲೇ ಜೆಟ್ಟು, ನನಗೂ ನಿನಗೂ ಒಂದೇ ಫ್ಯೂಯಲ್ ಇಂಜನ್ ಹಾಕ್ತಾರೆ, ಆದ್ರೆ ನೀನು ನನಗಿಂತ ಫಾಸ್ಟ್ ಆಗಿ ಹೋಗ್ತೀಯಲ್ಲ, ಯಾಕೆ ಅಂತ ಕೇಳ್ತು ವಿಮಾನ. ಅದಕ್ಕೆ ಜೆಟ್ ಹೇಳ್ತು, ನನಗೆ ಹಿಂದ್ಗಡೆ ಬೆಂಕಿ ಇಡ್ತಾರೆ, ಅದಕ್ಕೆ ಮುಂದ್ಕೊಂಡು. ಆ ರೀತಿ ಅನ್ಬೇಡ ನೀನು, ನೀನು ಆ ತರ ಮಾಡುವಂತ ನೀನು ಸೌಟು. ಅಯ್ಯೋ ಸರ್, ಇಲ್ಲ ಸರ್, ನಾನು ಹಾಗಲ್ಲ ಸರ್, ನಿಮ್ಮ ಅನುಯಾಯಿ ನಾನು. ಅನುಯಾಯಿ ಇರ್ಲಿ, ರೋಡಲ್ಲಿ ಅವ್ರು ಬರ್ತಾ ಇದ್ದಾರೆ, ನಮ್ಮ ಮುಂದಿನ ಯುವ ಪೀಳಿಗೆಯ ನಾಯಕರು. ನೋಡಿ, ಇಲ್ಲಿ ಬಹಳ ವಿಶೇಷವಾದ ಒಂದು ಸುದ್ದಿಯನ್ನ ನೀವು ಗಮನಿಸಬೇಕು. ನೋಡಿ, ಇವರು ರಾಜಕೀಯದಲ್ಲಿ ಬಹಳ ಪ್ರಾವೀಣ್ಯತೆಯನ್ನ ಪಡೆದವರು. ಮಾತಾಡ್ತಾರೆ,
ಯಾರೆದುರು ಮಾತಾಡ್ತಾರೆ? ಮತದಾರ ಬಂಧುಗಳು ಇದ್ದರೂ ಮಾತ್ರ ಮಾತಾಡ್ತಾರೆ. ಇವರು ಮಾತನ್ನೇ ಆಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಭಿನ್ನ ಉಚ್ಕೊಳ್ತೀನಿ ಅವ್ರ ಹತ್ರ ದಯವಿ ಮಾತಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾತಾಡೋದಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಗೆದ್ದು ಆರಿಸಿ ಬಂದಾಗ ಅಧಿಕಾರದಲ್ಲಿದ್ದು ಕೇವಲ ಒಂದೇ ಗಂಟೆಗಳ ಕಾಲ ಮಾತ್ರ ಇವರು. ಆದ್ರೆ ಆ ಸಮಯದಲ್ಲಿ ಇವರು 1,78,00,000,000 ನುಂಗಿದ್ದಾರೆ ಅಂತೇಳಿ ಅಪವಾದ ಬಂತು. ಕಲ್ಲಿದ್ದಲ್ಲಿ ಗಣಿ ಸಚಿವರಾಗಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಪಾಠ. ಆದ್ರೆ ಅವ್ರು ಮಾತಾಡೋದಕ್ಕೆ ಇಷ್ಟಪಡಲ್ಲ, ನನ್ನ ಬಲವಂತಕ್ಕೆ ಮಾತಾಡ್ತಾರೆ. ಯಾಕೆ ಮಾತಾಡಬೇಕು? ಜನ ತಿಳಿದಿದೆ, ಜನಾರ್ದನ್ ಸೇವೆ ಅಂತ ತಿಳಿದಿದ್ದಾರೆ. ಒಂದ್ಸಾರಿ ನಾಯಕರೇ ಒಂದ್ಸಾರಿ ಮಾತಾಡಿ. ಅಲ್ಲ, ಈಗಿನ ಜನರು ಹೇಗಿರ್ಬೇಕು, ರಾಜಕೀಯವನ್ನ ಯಾಕೆ ಅವರು ಇಷ್ಟಪಡಬೇಕು? ಜನರಿಗೆಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಬೇಕು, ಉಳ್ಕೊಳ್ಳೋದಕ್ಕೆ ಸೂರು ಬೇಕು. ಅದ್ರ ಬಗ್ಗೆ ಒಂದು ಎರಡು ಅಮೃತ ನುಡಿಗಳನ್ನ ನುಡಿಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾ, ಮಾಡಿ ಮನೆಯಲ್ಲಿ ಮಾತಾಡಿದ್ರು. ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾವು ಭಾರತೀಯರು ಮಾತಾಡೋದು ಜಾಸ್ತಿ, ಕೆಲಸ ಮಾಡೋದು ಕಡಿಮೆ. ಆದ್ರೆ ಇವರು ಮಾತಾಡಿ. ಎಷ್ಟು ವಿಶ್ವಾಸ ಇದೆ, ದೇಶ ಕಂಡ್ರೆ ಬಹಳ ಪ್ರೀತಿಸ್ತಾರೆ ಇವರು. ಅಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇನ್ನು ಈ ನಾಯಕರು ಯಾಕೆ ಅಂತ, ಯುವಕರು ಯುವಕರು ನಮ್ಮ ದೇಶದ ರೈತರು ಹೇಗೆ ಬೆನ್ನೆಲುಬೋ ಹಾಗೇನೆ ನಮ್ಮ ದೇಶವನ್ನ ಮುನ್ನಡೆಸಬೇಕಾದ್ರೆ ಯುವಕರ ಕೈಗೆ ನಾವು ಅಧಿಕಾರವನ್ನ ಕೊಡಬೇಕು. ಈ ಯುವಕರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ. ಬನ್ನಿ ಯುವಕರೇ, ಬನ್ನಿ. ಮಾನಿಯರೇ, ಮಾನಿಯರೇ ಮತ್ತು ಮಹಿಳೆಯರೇ, ಲೇಡೀಸ್ ಅಂಡ್ ಜೆಂಟಲ್ವುಮೆನ್, ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಅಲ್ಲ ಜೆಂಟಲ್ವುಮನ್ ಅಂದ್ಬಿಟ್ರಲ್ಲ ಯಾಕೆ, ಅದನ್ನೇ ಹೇಳ್ತೀನಿ. ಆದ್ರೆ ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದಾರೆ, ನಮ್ಮ ಮೇಲೆ ಕಪ್ಪು ಚುಕ್ಕೆ ಬರುವಾಗ ನಡ್ಕೊಳ್ತಿದ್ದಾರೆ. ನಾನು ಯಾಕೆ ಲೇಡೀಸ್ ಅಂಡ್ ಜೆಂಟಲ್ವುಮೆನ್ ಅಂತ ಹೇಳಿದೆ? ಹೆಂಗಸರು ಗಂಡಸರು ರೀತಿ ಇರಬೇಕು ಅಂತ. ಹೌದು, ಸಮಾನತೆ. ಮಾತಾಡಿ ಮಾತಾಡಿ. ವಿರೋಧ ಪಕ್ಷದವರು ಹೆಂಗಸರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಜನರು ತಪ್ಪು ತಿಳ್ಕೋಬಾರ್ದು, ಹೆಂಗಸರು ಸಬಲರು. ಅದಕ್ಕಾಗಿ ಹೇಳಿ. ಹಾಗೇನೆ ಈ ಹಿಂದೆ 4 ಬಾರಿ ಈ ಕ್ಷೇತ್ರದಲ್ಲಿ ಜಯ ಗಳಿಸಿ ನಮ್ಮ ಚಿಪ್ಪಿನ ಪಕ್ಷಕ್ಕೆ ಅಧಿಕಾರ ತಂದುಕೊಟ್ಟಿದ್ದೀರಿ. ಹಾಗೇನೆ 5ನೇ ಬಾರಿಯು ನಮ್ಮ ಹನುಮಂತಪ್ಪನವರ ಪಕ್ಷವಾದ ಚಿಪ್ಪಿಗೆ ಮತ ಹಾಕಿ ಈ ಕ್ಷೇತ್ರದಲ್ಲಿ ಮತ್ತೆ ಜಯ ಗಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ವಿರೋಧ ಪಕ್ಷದವರು ಏನ್ ಮಾಡ್ತಿದ್ದಾರೆ, ನಮ್ಮ ಮೇಲೆ ಕಪ್ಪು ಚುಕ್ಕೆ ಬರ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಏನು ಅಂದ್ರೆ ನಾನು ನಮ್ಮನೆ ಮುಂದೆ ಬೋರ್ವೆಲ್ ಹಾಕಿಸ್ಕೊಂಡೆ. ಯಾಕೆ ಜನಗಳಿಗೆ ನೀರಿಲ್ಲ ಅಂತ, ಜನಗಳ ನೀರಿನ ಅಭಾವ ತೀರಿಸೋದಕ್ಕೋಸ್ಕರ ನಿಮ್ಮನೆ ಮುಂದೆ ಯಾಕೆ ಹಾಕಿಸ್ಕೊಂಡ್ರಿ? ಜನಗಳು ಜನಗಳಿಗೆ ನೀರಿಲ್ಲ ಅಂದ್ರೆ ನನ್ ಮನೆ ಮುಂದೆ ಬೋರ್ವೆಲ್ ಹಾಕಿಸ್ಕೊಂಡೆ. ಯಾಕೆ ಊರಿನ ಯಾವ್ದೋ ಮೂಲೆಯಲ್ಲಿ ಬೋರ್ವೆಲ್ ಹಾಕ್ಸಿದ್ರೆ ಹೆಂಗಸರೆಲ್ಲ ನೀರ್ ಹಿಡಿಯಕ್ ಹೋಗಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಓಡದಾಡ್ಕೊಂಡು ಜಗಳ ಮಾಡ್ಕೊಳ್ಳೋದ್ಕಿಂತ ನನ್ನ ಮನೆ ಮುಂದೆನೆ ಹಾಕಿಸ್ಕೊಂಡ್ರೆ ಹೆಂಗಸರು ನೀರ್ ಹಿಡಿಬೇಕಾದ್ರೆ ನೋಡ್ಕೊಳ್ತೀನಿ. ಪಂಚವಾರ್ಷಿಕ ಯೋಜನೆಯಲ್ಲಿ ಇದೊಂದು ಯೋಜನೆ ಬಿಡಿ. ನಿಮ್ ಮನೆ ಮುಂದೆ ಗಲಾಟಿ ಮಾಡ್ತಾ ಇರ್ತಾರೆ ನೀರಾಗಿ, ಅಲ್ಲೇ ಬಗೆ ಹರಿಸ್ ಬಿಡೋದು, ಅಲ್ಲೇ ಬಗೆ ಹರಿಸ್ ಬಿಡೋದು. ಮತ್ತಿನ್ನೇನ್ ಪ್ಲಾನ್ ನಿಮ್ದು? ಹಾಗೇನೆ ಊರಿನ ಮುಖ್ಯದ ದಾರಿಗಳಲ್ಲಿ ಮುಖ್ಯ ದಾರಿಯಲ್ಲಿ ಗುಂಡಿಗಳನ್ನ ತೊಡುತ್ತೆ. ಯಾಕೆ ಯಾಕೆ ಗುಂಡಿಗಳಿದ್ರು ದೊಡ್ಡದ್ ಮಾಡುತ್ತೆ? ಅಲ್ಲ ಹೊಂಡ ಮುಚ್ಚಬೇಕು ಅಂತ ಹೇಳ್ತಾರೆ, ನೀವ್ಯಾಕೆ ದೊಡ್ಡದ್ ಮಾಡಿಸ್ರಿ? ಯಾಕೆ ದೊಡ್ಡದ್ ಮಾಡುತ್ತೆ? ಯಾಕೆ ನಮ್ಮ ಈ ಊರಿನ ಯುವಕರು
ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ನಾಲ್ಕು ಚಕ್ರದ ವಾಹನದಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಊರಿನಲ್ಲಿ ಆಕ್ಸಿಡೆಂಟ್ ಗಳಾಗ್ತಾರೆ, ಊರಿನಲ್ಲಿ ಸಾವು ನೋವು ಸಂಭವಿಸ್ತಾರೆ. ಅದನ್ನ ತಡೆಗಟ್ಟೋದಕ್ಕೋಸ್ಕರ ನಾನು ಗುಂಡಿಗಳನ್ನ ತರಿಸ್ತೇನೆ. ಆದ್ರೆ ವಿರೋಧ ಪಕ್ಷದವರು ಏನ್ ಹೇಳ್ತಾ ಇದಾರೆ, ಕಪ್ಪು ಚುಕ್ಕೆ ಬರುವಾಗ ಜನಗಳಿಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋದು ನಡ್ಕೊಳ್ತಾರೆ. ಪಾಪ ಮಾಡಿದ್ ಗೊತ್ತಾಯ್ತು ಬಿಡಿ, ನೀವು ಹೊಂಡ ಯಾಕೆ ಸೇರಿದ್ರೆ ನಿಧಾನವಾಗಿ ಬರಲಿ, ಮನೆಗೆ ಹೋಗ್ತೀನಿ. ನಿಮ್ಮಂತ ಯುವಕ ಬರ್ಬೇಕು, ಕುಳ್ತ್ಕೊಳ್ಳಿ. ದಯವಿಟ್ಟು ನಮ್ಮ ಪಕ್ಷಕ್ಕೆ ಮತ ನೀಡಿ, ಈ ಬಾರಿ ಗೆಲ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ, ನಮ್ಮ ರಾಷ್ಟ್ರ ರಾಜಕಾರಣಿಗಳು ಬರ್ತಾ ಇದ್ದಾರೆ. ನೀನ ಬಗ್ಗೆ ಸಮಸ್ಯೆ ಆಗುತ್ತೆ, ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀರು ಯಾರದು, ಯಾವ ನೀರು? ಈ ನಾಡು ನಮ್ಮದು, ಈ ಬೀಡು ನಮ್ಮದು, ಕಲ ಕಲ ನೇರಿಯುತ್ತಿರುವ ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಮನಗಿನಲ್ಲಿ ಹುಟ್ಟಿ ಬರುವ, ನಾಡಿನಲ್ಲಿ ಅರಿದು ಬರುವ ಕಾವೇರಿ ನಮ್ಮ ಜೀವನ, ಜೀವಾ ಜಗಕ್ಕೆ ಪಾವನ. ಇಂತ ನಮ್ಮ ತಾಯ ನುಡಿಯ ಬಗೆದರಲ್ಲ ಬಸಿರ ಬಗ್ಗೆ ಕೇಂದ್ರದ ಕಿಡಿಗೇಡಿ ಜನರು, ಜಯವಂತ ಕಟಪದ ಜನರು. ಈ ನಾಡು ನಮ್ಮದು, ಈ ಬೀಡು ನಮ್ಮದು, ಕಲ ಕಲನೇ ಅರಿಯುತ್ತಿರುವ ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಅಪ್ಪ ಒಬ್ಬೊಬ್ಬೊಬ್ಬ, ಎಂತ ವೈಪರೀತ್ಯ, ಬಹಳ ವಿಚಿತ್ರ. ಅಬ್ಬೊಬ್ಬೊಬ್ಬ, ನೋಡ್ಬೇಕು ಬರ್ತಾ ಇರೋ ಸಾರಂಟಿನ ಅಪ್ಪ ಕತ್ತಿಯ ಮೇಲೆ ಬರ್ತಾ. ಮಾತಾಡಿದ್ರೆ ಅವ್ರಿಗೆ ಒದ್ದೇ ಒದಿತೀವಿ, ರಾತ್ರಿ 12 ಗಂಟೆ ಆಗಿದ್ರು ಕೂಡ ನಾವು ಎದ್ದಿರ್ತೀವಿ, ಮಧ್ಯರಾತ್ರಿ 12 ಗಂಟೆ ಆಗಿದ್ರು ಎದ್ದಿರ್ತೀವಿ. ಕನ್ನಡದ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಒದಿತೀವಿ. ಬಹಳ ಸಂತೋಷ. ಅಂತೂ ನೀವು ಬಂದ್ರಲ್ಲ, ನಮ್ಮ ಪಕ್ಷದಲ್ಲಿ ನಮ್ಮ ಕನ್ನಡದ ಏಳಿಗೆಗಾಗಿ ಹಗಲು ರಾತ್ರಿ ಓಡಾಡುವಂತ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ದಿನ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬೇಕಾಗಿದೆ. ಕನ್ನಡದ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಬಾರ್ದು. ಯಾರು ಮಾತಾಡಲ್ಲ, ಮಾತಾಡಿದ್ರೆ ಕರೆಂಟ್ ಬಂದ್ ಮಾಡಿ, ನೀರ್ ಬಂದ್ ಮಾಡಿ, ರೇಷನ್ ಬಂದ್ ಮಾಡಿ, ಸಿಲಿಂಡರ್ ಬಂದ್ ಮಾಡಿ, ಎಲ್ಲ ಬಂದ್ ಮಾಡ್ಬಿಡ್ತೀವಿ. ಮಾಡಿ ಮಾಡಿ ಮಾಡಿ, ಬೇಡ ಅಂತವ್ರು ಯಾರು? ಒಂದೊಂದು ಕಿಲೋಮೀಟರ್ಗೂ ಒಂದೊಂದು ಶೌಚಾಲಯ ಕಟ್ಟಬೇಕು. ಇದೇ ಮುಂದಿನ ತಾಪತ್ರಯಾ? ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಶಾಲೆಯಲ್ಲಿ ತಪ್ಪಾಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಮನೆಯೇ ಮಂತ್ರಾಲಯ, ಬಯಲೇ ಶೌಚಾಲಯ. ಆಗೋಗಿದ್ಯಲ್ಲ ಬಯಲೇ ಶೌಚಾಲಯ, ಆಗೋಗಿದ್ಯಲ್ಲ. ಪ್ರತಿಯೊಂದು ಶಾಲೆಯಲ್ಲೂ ಒಂದೊಂದು ಶೌಚಾಲಯ ಕಟ್ಟಬೇಕು. ಕಟ್ಟಿಲ್ಲ ಅಂದ್ರೆ ನಾವು ವಿಧಾನಸೌಧದ ಮುಂದೆ, ನಿಧಾನಸೌಧದ ಮುಂದೆ, ವಿಧಾನಸೌಧದ ಮುಂದೆ ನಿಧಾನಸೌಧ ಅಂತ ಯಾಕಂದೆ ಗೊತ್ತಾ? ಕೆಲಸ ನಿಧಾನವಾಗಿ ಆಗೋದ್ರಿಂದ ನಿಧಾನಸೌಧದ ಮುಂದೆ, ವಿಕಾಸಸೌಧದ ಮುಂದೆ ನಾವೆಲ್ಲರೂ ಒಟ್ಟಿಗೆ ಮೂವಿಗೆ ಹೋಗ್ತೀವಿ. ಅಲ್ಲ, ಒಂದ್ ನಿಮಿಷ, ಮೂವಿಗೆ ಅಲ್ಲೇ ಹೋಗ್ಬೇಕಾ? ಮೂವಿ ಇಲ್ಲೇ ಪಕ್ಕದಲ್ಲೇ ಹತ್ತಿರದಲ್ಲಿ ಶಿವಾಜಿ ಥಿಯೇಟರ್ ಇತ್ತು, ಈಗ ಇಲ್ಲ. ಅದರಿಂದ ಬೇರೆ ಯಾವ್ದಾದ್ರು ಥಿಯೇಟರ್ಗೆ ಹೋಗಿ ಅಲ್ಲೇ ಮೂವಿ ನೋಡೋಣ. ಒಂದೊಂದು ಕಿಲೋಮೀಟರ್ಗೂ ಒಂದೊಂದು ಶೌಚಾಲಯ ಕಟ್ಟಬೇಕು. ಎಲ್ರೂ ಒಟ್ಟಿಗೆ ನಾವು ಮೂವಿಗೆ ಹೋಗ್ತೀವಿ. ಅಯ್ಯೋ, ಮೂವಿ ಅಂದ್ರೆ ಏನು? ಅದನ್ನಾದ್ರೂ ಹೇಳಿ. ಮೂವಿ ಅಂದ್ರೆ ಮೂತ್ರ ವಿಸರ್ಜನೆ. ನಿಜವಾಗ್ಲೂ ಇದು ಅತ್ಯವಶ್ಯಕವಾಗಿ ರಾಜ್ಯದಲ್ಲೆಲ್ಲ, ಇಡೀ ಭಾರತದಲ್ಲೆಲ್ಲ ಆಗ್ಬೇಕು, ಆಗ್ಲೇಬೇಕಾಗಿರುವಂತ ತುರ್ತು ಕೆಲಸ. ಅದಕ್ಕೆ ನಿಮ್ಮ ಗುರಿ ಇದೆ, ಅದಕ್ಕೆ ನಾವು ನಿಮ್ಗೆ ಬಲವನ್ನ ಕೊಡೋದಕ್ಕೆ ನಾವು ನಿಮ್ ಜೊತೆ ಹೋರಾಡ್ತೀವಿ. ನಾವು ಈಗ ಬೇರೆ ಕಡೆ ಹೋಗ್ಬೇಕು, ನಾವು ಬರ್ತೀವಿ. ಮಾತಾಡ್ತೀಯ? ಇಲ್ಲಿ ಇಲ್ಲಿ ಕನ್ನಡ ಬರ್ಲಿ. ಓ, ಇಲ್ಲೇ ಇದ್ದೀರಾ? ಬರ್ತೀವಿ. ಹಾ, ಬನ್ನಿ ಬನ್ನಿ. ಕಾಟಾಲ್ಗೆ ಜೈ.
ಕನ್ನಡಕ್ಕೆ ಯಾರು ಕೆಟ್ಟಾಗಿ ಮಾತಾಡಿದ್ರೆ ನಿಜವಾಗ್ಲೂ ನಮ್ಮ ಭಾಷೆ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರೀತಿ ಇಲ್ದವ್ರು ಏನೂ ಆಗಲ್ಲ. ಅದಕ್ಕೆ ಜಿ ಪಿ ರಾಜರತ್ನಂ ಬರ್ದಿರೋದು. ಹೌದು ಸರ್. ಏನ್ ಬರ್ದಿದ್ದಾರೆ? ನರ್ಕ ಕಲ್ಸಿ ನಾಲ್ಗೆ ಚೀಚಿ ಬಾಯಿ ಒಲ್ಸ್ ಹಾಕಿದ್ರು ಮುಗ್ನಲ್ಲಿ ಕನ್ನಡ ಪದ್ವಾಡ್ತೀನಿ ನನ್ ಮನ್ಸಲ್ಲಿ ಕಾಣೆ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊತ್ಕೊಂಡೋಗ್ಲಿ ಪಕ್ಪಂಚಿರೋ ಗಂಟ ಮುಂಚೆ ಕನ್ನಡ ಪದಗಳು ನುಗ್ಲಿ ನುಗ್ಗಬೇಕು ನುಗ್ಗುತ್ತೆ. ಈಗ ನಾನು ಏನಪ್ಪ ಹೇಳ್ತಾ ಇದ್ದೆ ಅಂತಂದ್ರೆ ನಮ್ಮ ಪಕ್ಷ ಚಿಪ್ಪು ಚಿಪ್ಪಿಗೆ ಮತ್ತೆ ಮಹಾಪೂಜ್ಯ ವರ್ಯರು ಪೂಜ್ಯರು ಬರ್ತಾ ಇದ್ದಾರೆ. ದಯವಿಟ್ಟು ಜನವನ್ನು ಬಿಡಬೇಕು. ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರೂಜಿರವರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬರ್ತಾ ಇದ್ದಾರೆ. ಅವರಿಗೆ ನಾವು ಬರಮಾಡಿಕೊಳ್ಳೋಣ. ಅವರು ಈ ದಿನ ಇಲ್ಲಿಗೆ ಯಾತಕ್ಕಾಗಿ ಬಂದಿದ್ದಾರೆ? ಯಾರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿದ್ದಾರೆ? ದೇಶದ ಬಗ್ಗೆ ಅವ್ರಿಗಿರುವಂತ ಕಾಳಜಿ ಆದರೂ ಏನು? ಅಬ್ಬಬ್ಬಬ್ಬ, ಅದನ್ನೆಲ್ಲ ನನ್ನ ಮಾತಲ್ಲಿ ಹೇಳೋದಕ್ಕೆ ಆಗಲ್ಲ. ಆದರೂ ವರ್ಣನೆ ಮಾಡೋಕ್ಕಾಗದಿದ್ರು ಮೊದಲು ನನ್ನ ಪಕ್ಷದ ಪರಿಚಯವನ್ನು ಮಾಡಿಕೊಂಡು ನಮ್ಮ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಅವ್ರಿಗೆ ತಿಳಿಸಿ ಆ ನಂತರ ಅವರ ಅಮೃತ ವಚನ ನುಡಿ ಮುತ್ತುಗಳನ್ನು ಕೇಳೋಣ. ಚಿಪ್ಪಿಗೆ ಮತ ದೇಶಕ್ಕೆ ಹಿತ 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 ಚಿಪ್ಪಿಗೆ ಅಲ್ಲ ಬಂದಾಗಲ್ಲ ಇದೇ ಮಾತು ಕೇಳ್ತಾ ಇದ್ದೀರ ನೀವು. ಒಂದ್ ಎರಡು ನಿಮಿಷ ಸಾಯಿಬ್ರು ನೋಡ್ಬೇಕು ಮೀಟಿಂಗ್ ಕೇಳಿದಾರೆ. ಇವಾಗ ಬೆಳಗ್ಗೆ ಆಗೋದಿಲ್ಲ ಅಲ್ಲ ದಿನದಲ್ಲಿ 12 ಗಂಟೆ ಸಾಯಿಬ್ರು ಮೀಟಿಂಗ್ ಅಲ್ಲಿ ಇರ್ತಾರೆ ಅಂದ್ರೆ ಹೌದ್ರಿ ಮೀಟಿಂಗ್ ಕೇಳಿದಾಗ ನಿಮ್ ಯಾಕೆ ಬರ್ತೀರಾ? ಬಿಟ್ಟಿಸ್ರು ಮಂಜ ಬಂತ ಅಂತ ಒಂದ್ ಮಾತು ಹೇಳ್ರಿ. ಅವ್ರು ಅವರೇ ಒಳಗಡೆ ಕರ್ಸ್ಕೊತಾರೆ. ಇಲ್ಲ ಮೀಟಿಂಗ್ ಮುಗಿದ್ರೆ ಬನ್ನಿ ಆಮೇಲೆ. ನಾನು ಇಲ್ಲಿಲ್ಲ ಡೆಲ್ಲಿಲಿ ಇದ್ದೀನಿ. ನಮಸ್ಕಾರ ಯಾರನ್ನೇನು ಸರ್? ನಾನು ಸರ್ ನಿನ್ನ ಕೇಳ್ತಾ ಇರೋದು ಯಾರು ನೀನು? ಸರ್ ನಾನು ಸರ್ ನಾನೇ ನನ್ನ ಮಗ ಅನ್ನ ಅಥವಾ ನನ್ನ ಎರಡನೇ ಹೆಂಡತಿ ಮೂರನೇ ಮಗ ನಗಬೇಡ. ನೀನ್ ಯಾರು ಸರ್? ಬಹುಶಃ ನೀವು ನನ್ನನ್ನ ಸ್ವಲ್ಪ ಮರ್ತು ಬಿಟ್ಟಿದ್ರಿ ಅಂತ ಕಾಣಿಸುತ್ತೆ. ಯಾರು ನೀನು ಸರ್? ನಾನು ಸರ್ ಬರೆಯಲೇ ಇವ್ರಿಗೆ ನಾನು ಅಂತೇಳಿ ಒಂದು ಸರ್ಟಿಫಿಕೇಟ್ ಮಾಡಿ ಕೊಟ್ಕೊಳ್ತೀನಿ. ಇರ್ರಿ ಒಂದು ನಿಮಿಷ ಸರ್. ಹೋಗ್ಲಿ ಸರ್, ನಾನೇನು ಸ್ವಲ್ಪ ಜ್ಞಾಪಿಸ್ತೀನಿ ಸರ್. 5 ವರ್ಷದ ಹಿಂದೆ ನಿಮ್ ಪಕ್ಷದ ಬ್ಯಾನರ್ ಕಟ್ಟಕ್ ಹೋಗಿ ನಮ್ ತಂದೆ ತಮ್ಮನೆ ಕೊಡ್ರು ಮಹಡಿ ಮೇಲಿಂದ ಸತ್ತೋಗ್ಬಿಟ್ರಲ್ಲ ಸರ್. ಅಯ್ಯ ನಮ್ಮಪ್ಪ ಆಗಿದ್ರು ಸತ್ ಬಿದ್ದವನ್ನ ಅದು ಮ್ಯಾನೇಜ್ ಮಾಡಕ್ಕಾಯ್ತ ಸರ್. ಸರ್ ನಾನು ಪ್ರಾಮಾಣಿಕತೆ ಮೆಚ್ಚಿ ನನ್ಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಏ ಈಗ ಇನ್ನೇನು ಎಲೆಕ್ಷನ್ ಹತ್ರ ಬಂತು, ಈ ಸಮಯದಲ್ಲಿ ಬಂದಿದ್ದಿಲ್ಲ. ಮೊದ್ಲೇ ಬರ್ಬೇಕಾಯ್ತು, ಬಂದು ನನ್ನನ್ನು ನೋಡ್ಬೇಕಾಯ್ತು. ಮನೆ ಮುಂದೆ ಬೋರ್ಡ್ ಹಾಕಿಲ್ವಾ? ಬಂದು ನೋಡ್ಬೇಕಾಯ್ತು. ಹೌದು ಸರ್, ಮನೆ ಮುಂದೆ ಬೋರ್ಡ್ ಸಹ ಹಾಕಿದ್ರಿ. ಸರ್ವರಿಗೂ ಸಕಾಲದಲ್ಲಿ ಸುಸ್ವಾಗತ ಅಂತ. ಆದ್ರೆ ನಾನು ಬಂದಾಗ್ಲಿಲ್ಲ. ಆ ನಿಮ್ಮ ಮನೆ ಮುಂದೆ ಇರೋ ಸೆಕ್ಯೂರಿಟಿ ಒಳಗಡೆ ಬಿಡ್ತಿಲ್ಲ ಸರ್. ಕೇಳಿದಾಗೆಲ್ಲ ಮೀಟಿಂಗ್ ಅಲ್ಲಿ ಇದಾರೆ, ಮೀಟಿಂಗ್ ಅಲ್ಲಿ ಇದಾರೆ ಅಂತಿದ್ದ. ಮನೆ ಮುಂದೆ ಏನ್ ಬೋರ್ಡ್ ಹಾಕಿರೋ ನಾವು? ಸರ್ವರಿಗೂ ಸಕಾಲದಲ್ಲಿ ಸುಸ್ವಾಗತ ಅಂತ ಹಾಕಿದಿರಿ. ನನ್ನ ಹೆಂಚಿ ಜೊತೆ ಮಲಗಿರ್ತೀನಿ, ಬಂದ್ಬಿಡು. ಸರ್ ಆ ರೀತಿ ಎಲ್ಲ ಬರಕ್ಕಾಗತ್ತೆ ಸರ್. ಆಯ್ತು ಸರ್, ನಂದೇ ತಪ್ಪಾಗೋದು ಸರ್. ಹೇಳ್ಬೇಕಾರಪ್ಪ
ಸರ್ ಕೆಲಸ ಕೊಟ್ಬಿಡಿ ಸರ್. ನನಗೆ ಕೆಲಸ ಇಲ್ಲ, ನಾನು ನಿನ್ನ ಕೈಲಿ ಕೆಲಸ ಕೊಡುತ್ತೆ. ದಯವಿಟ್ಟು ಹೀಗೆ ಹೇಳ್ಬಿಡಿ ಸರ್, ನೀವು ಕೆಲಸ ಕೊಡ್ಸಿದ್ರ ಮೇಲೆ ನನ್ನ ತಾಯಿ, ನನ್ನ ತಮ್ಮಂದ್ರು, ನನ್ನ ತಂಗಿರ ಭವಿಷ್ಯ ನಿಂತಿದೆ ಸರ್. ನನ್ನ ಪುಚ್ಛವನ್ನ ಸಾಕ್ರೆ ಹೋದ್ರೆ ನನ್ನ ನಿಂತೆ ಬೆಂಬಲಕ್ಕೆ ನಿಂತಿದಾರಲ್ಲ, ಇವರೆಲ್ಲರನ್ನು ನಾನು ಗಮನಿಸ್ಕೋಬೇಕಾಗಿದೆ. ಅವ್ರ ಹಣವನ್ನ ನಾನು ಇಲ್ಲಿಟ್ಟು ಹಣವನ್ನ ನಾನು ಅದನ್ನ ಸತ್ತು ಬಳಕೆ ಮಾಡಬೇಕಾಗಿದೆ. ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್, ನೀವು ಕೆಲಸ ಕೊಡ್ತಿದ್ದೀನಲ್ಲ ಬೀದಿ ಬಂದ್ಬಿಡ್ತೀವಿ ಸರ್. ಕೊಡ್ಸಲ್ಲ ಸರ್, ಹಾಡಿದ್ದೆ ಹಾಡು ಕಿಸ್ಬಾಯ್ದ ಸರ್, ನಾವು ಹೇಳಿದ್ದೆ ಹೇಳ್ತೀರಲ್ಲ ಸರ್, ನೀವು ಕೆಲಸ ಕೊಡ್ತೀರಂತ ನೂರು ಕಲ್ಪನೆಗಳನ್ನ ತಡ್ಕೊಂಡ್ಬಿಟ್ಟಿದ್ದೀನಿ ಸರ್, ನೂರು ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಕೆಲಸ ಕೊಡ್ತೀನಿ ಸರ್. ಕೊಡ್ಸಲ್ಲ ಅಂದ್ರೆ ಏನ್ ಮಾಡ್ತೀಯ ಸರ್, ನಿಮ್ ಕಾಲು ಬೇಡ್ಕೊತೀನಿ ಸರ್. ಇದು ಪ್ಲಾಸ್ಟಿಕ್ ಕಾಲು ಹಿಡ್ಕೋಬೇಡ ಸರ್, ಕಾಲು ಇರ್ತಾವ. ಇನ್ನು ಯಾವ ರೀತಿ ನಿಮ್ಗೆ ಹೇಳಬೇಕು ನನಗೆ? ಅಚ್ಚ ಕೆಲಸ ಏನ, ಇಲ್ಲಿ ಬಂದಿದ್ದಾರೆ ದೊಡ್ಡವರು, ಅವರ ಸಮಕ್ಷಮದಲ್ಲಿ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತೀರಾ? ಹೋಗಿ ಅಚ್ಚ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬಿಡಿ ಸರ್. ನೀವು ನಾನು ಎಲ್ಲರೂ ತಾಳ್ಮೆನ ಪರೀಕ್ಷೆ ಮಾಡ್ತೀನಿ, ನೀನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಓಪನ್ ಆಗಿ ಮಾತಾಡೋಂತ ಮನುಷ್ಯ, ಓಪನ್ ಆಗಿ ತೆರೆದಿರಿ. 2000 ಇದೆ ಸರ್, ಆಮೇಲೆ ನನ್ನ ಕೋಪ ಬಂದ್ರೆ ನಾನು ಮನುಷ್ಯ ಅಲ್ಲ. ನಾನು ಯಾರು ನಿನ್ನ ಮನುಷ್ಯ ಅಂದವ್ರು ಯಾರು? ದೆವ್ವ ನೀನು, ರಾಕ್ಷಸ. ಈಗ ಕೆಲಸ ಕೊಡಿಸ್ತೀರಾ ಇಲ್ವಾ? ಕೊಡ್ಸಲ್ಲ. ಏನ್ ಮಾಡ್ತೀಯ? ಕೊಡ್ಸೋದಿಲ್ವಾ? ಕೊಡ್ಸಲ್ಲ. ಕೊಡ್ಸೋದಿಲ್ವಾ? ಕೊಡ್ಸಲ್ಲ. ಬೋಳಿ ಮಗನ ನನ್ನ ನೀನು ಏಕ ವಚನದಲ್ಲಿ ಮಾತಾಡಿಸ್ತಾ ಇದೀಯ? ಅರ್ಧ ವಚನ ಅಂತ ಇದ್ರೆ ಅದನ್ನು ಮಾತಾಡಿಸ್ತೀನ. ನಮ್ಮ ಹತ್ರ ಕಾಲು ವಚನ ಇದೆ, ಕಾಲಲ್ಲಿ ಹಾಕೊಂಡ್ರದ್ರಲ್ಲಿ ಒಡೆದು ಮಾತಾಡಿಸ್ತೀವಿ. ಮಾತಾಡಿಸ್ತೇ ಕಣ, ಮಾತಾಡಿಸ್ತೀನಿ. ಏನ್ ಮಾಡ್ತೀಯ? ಏ ಇದೇ 5 ವರ್ಷದಿಂದ ನೀವು ಹೇಗಿದ್ದು? ಹೇಗಿದ್ದೆ? 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 ಫಿಲಂ ಟ್ಯಾಕಿಸ್ ಮುಂದೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ದೆ. ತುಪ್ಪ ಬೆಂಕಿಗೆ ತುಪ್ಪ ಹಾಕು, ತಿಳ್ಕೋಬೇಡ. ನಿನ್ ಕಿವಿ ಕೇಳಲ್ಲ, ಈಗ ಯಾರ್ದು ಕಿವಿ ಕೇಳ್ತಾ ಇಲ್ಲ. ನಿನಗ್ ಮಾತ್ರ ಕೇಳಿಸ್ಬೇಕು. ನೀನ್ ಹೆಂಡತಿ ಹೇಗಿದ್ಲು? ಹೇಗೆ ಆದ್ರು ಹೇಗಿದ್ಲು? ಅಂಚಿನ ಕಡ್ಡಿ, ಅಂಚಿನ ಕಡ್ಡಿ ಆಗಿದ್ರು. ಸಣ್ಣ ಹಂಚಿ ಕಡ್ಡಿ ಇದ್ದಾಗಿದ್ರು. ಮತ್ತೆ ಕೇಳಬೇಡ, ಎಲ್ರಿಗೂ ಗೊತ್ತಾಗತ್ತೆ. ಇವತ್ತು ನೀನು ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದಿಲ್ಲ ಒಡವೆಗಳನ್ನ, ಅದನ್ನ ಮೈ ತುಂಬ ಹಾಕೊಂಡು ನಡೆಯಕ್ಕಾಗದೆ ಒಳ್ಳೆ ಆನೆ ಮರಿತಾರ ನಡೀತಾ ಇದ್ದಾಳೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಕೆಲಸ ಕೊಡಿಸ್ಬಿಡು. ಇಷ್ಟೆಲ್ಲ ಆದ ಮೇಲೆ ನಾನು ಕೆಲಸ ಕೊಡ್ಸಕ್ ಆಗಲ್ಲ. ಬೇಡ ನೋಡು. ಏನ್ ಮಾಡ್ತೀಯ? ನಮಸ್ಕಾರ, ನಮಸ್ಕಾರ ಸರ್ವಸಂಘ ಪರಿತ್ಯಾಗಿಗಳಿಗೆ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ದೇಶದಲ್ಲಿ ಎಲ್ಲ ಕಡೆ ಅತ್ಯಾಚಾರ ಅನಾಚಾರಗಳಾಗ್ತಾ ಇದೆ, ಆದ್ರೆ ನೀವು ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತೀಯಲ್ಲ, ಹಾಲು ಕುಡಿಯುತ್ತಲ್ಲ, ಹಾಗೆ ಹಾಲ್ಕೋ ಹಾಲು ಕುಡ್ಕೊಂಡು ಮೋಜು ಮೋಜು ಮಸ್ತಿ ಮಾಡ್ತಾ ಇದ್ದೀರಾ. ಅದೇ ಅದೇ ನಿಮ್ ಹೆಂಡತಿಗೋ, ನಿಮ್ಮ ಮಕ್ಕಳಿಗೋ, ಅಥವಾ ನಿಮ್ಮ ದೂರದ ನೆಂಟರಿಷ್ಟರಿಗೋ ಯಕಶ್ಚಿತ್ ಒಂದೇ ಒಂದು ಸೊಳ್ಳೆ ಕಚ್ಚಿದ್ರೆ ಸಾಕು, ಅದಕ್ಕೊಂದು ಆಯೋಗ ರಚಿಸಿ ಆರೋಪಿನ ಬಡ ಸಮೇತ ಕಿತ್ತಾಕ್ಬಿಡ್ತೀರಾ. ಹೇಳ್ತಾ ಇದ್ದೀನಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಮಾತು ಎಷ್ಟು ಸತ್ಯನು? ನಮ್ಮಂತ ಕೋಪ ನೆತ್ತ ಕೇಳಿದ್ರೆ ನಿಮ್ಮಂತ ಹಲ್ಲು ದೃಷ್ಟಿ ಅನ್ನೋದು ಅಷ್ಟೇ ಸತ್ಯ. ನೀನೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನನಗೆ, ಕೆಲಸನು ಕೊಡ್ತಲ್ಲ. ಏನ್ ಮಾಡ್ಕೊತೀಯ ಮಾಡ್ಕೋ. ಏನ್ ಮಾಡ್ತೀರಾ? ನನಗೆ ಪುಚ್ಚಿಯರ ಆಶೀರ್ವಾದವಿದೆ. ಕೊಡ್ಸಲ್ಲ. ಏನ್ ಮಾಡ್ತೀಯ? ಮಗನೇ ಆಗಿ ಇದಾಗ್ಲಿ ಅಂತ ಯಾವ್ದಕ್ಕೂ ತಂದಿದ್ದೆ, ನನ್ನ ಮಗನ ಹಾಕದೆ ಇವತ್ತು. ಏನ್ ಮಾಡ್ತೀಯ ಅಂತ ಕೇಳ್ದೆ? ಏನ್ ಮಾಡ್ತೀಯ ಅಂತ ಕೇಳ್ದೆ? ಏನ್ ಮಾಡ್ತೀಯ ನೀನು? ನಿನ್ನ ನಿನ್ನ ಏನ್ ಮಾಡ್ತೀಯ? ಕೊಲ್ತೀನಿ. ನಿಮ್ಮ ಅಪ್ಪನ್ಗೆ ಹೋಗ್ತಿದ್ರು ಕೊಲ್ಲು ಮಗ. ಮಗನೇ ಅದು ನಿನ್ನ ಸಾಬೀತ್ ಮಾಡ್ತೀನಿ. ಮಾಡು. ನಿನ್ನ ಕೊಲ್ತೀನಿ ಅಂದ ಬೇಕು. ನಾನು ಅರ್ಜೆಂಟು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. Hey, hey, hey! 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 Hey!
ಮಾಡ್ತಿದ್ಯಲ್ಲೋ, ನಿನ್ಗೆ ಒಂದ್ ಸ್ವಲ್ಪ ನಾಚಿಕೆ ಅಮಾನ ಬರೋದು ಇಲ್ವೇನು? ನಿನ್ಗೆ ಒಂದ್ ಸ್ವಲ್ಪ ನಾಚಿಕೆ ಅಮಾನ ಬರೋದು ಇಲ್ವಾ? ಅದನ್ನೆಲ್ಲ ಬಿಟ್ಮೇಲೆ ರಾಜಕೀಯಕ್ಕೆ ಬಂದಿರೋದು. ನನ್ ಮಗ ನಿಮ್ಮಂತ ಬಣ್ಣ ನನ್ ಮಕ್ಕಳನ್ನ ಕೊಂದ್ರೆ ಕಪ್ಪಿ ಬಂದಯ್ಯ ನಿನ್ ಹುಡುಗ ನಾನು. ನೀನ್ ಈ ಲೆವೆಲ್ ಯಾವ ರೀತಿ ಬಂದೆ ಅಂತ ಗೊತ್ತು? ಕೊಡ್ತೀನಿ ಈ ಸ್ಥಾನ ಕೊಡ್ತೀನಲ್ಲ, ಅದೇ ನಿನ್ ನಿಜವಾದ. ಮಹಿಳೆಯರೇ ಮತ್ತು ಮಹಿಳೆಯರೇ, ಇವತ್ತಿನ ದಿನ ದೇಶದಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಆಡಳಿತವನ್ನ ನೀವು ನೋಡ್ತಾ ಇದ್ದೀರಿ, ಇದೆಲ್ಲವನ್ನು ಮನಗಂಡು ರೋಚಗೊಂಡು ದೇಶದ ಪರಿಸ್ಥಿತಿಗೆ ಕನ್ನಡಿಯಾಗಿ ದೇಶದ ಸಮಸ್ಯೆಯನ್ನು ಕಸ ಗುಡಿಸಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಮ್ಮ ಜೊತೆ ಬಂದಿದ್ದ ಅವ್ರ ನುಡಿಮುತ್ತುಗಳನ್ನ ನಾವು ಕೇಳಬೇಕು. ಅವ್ರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಾಮೀಜಿಯವರು ದಯಮಾಡಿ ತಮ್ಮ ನುಡಿಮುತ್ತುಗಳನ್ನ ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಶಿವಂ ಶಿವಂ ಭಕ್ತ ಮಹಾಶಯರೇ, ನಾವು ಇಲ್ಲಿಗೆ ಬಂದಿದ್ದು ತಮ್ಮನ್ನೆಲ್ಲ ಎಚ್ಚರಗೊಳಿಸಲಿಕ್ಕೆ. ನಮ್ಮ ದೇಶ ಇವತ್ತು ಏನಾಗ್ತಾ ಇದೆ, ಎಲ್ಲಿ ನೋಡಿದರು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ, ಎಲ್ಲ ಮಾಧ್ಯಮದಲ್ಲೂ ಭ್ರಷ್ಟಾಚಾರ, ಶಿಕ್ಷಣ ಮಾಧ್ಯಮದಲ್ಲಿ ಭ್ರಷ್ಟಾಚಾರ, ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ, ಇವೆಲ್ಲಕ್ಕೆಲ್ಲ ಕಾರಣ ಏನು? ನೀವುಗಳು ಸರಿಯಾದ ನಾಯಕನನ್ನು ಆರಿಸಲಿಲ್ಲ. ಹಣದ ಆಸೆಗೆ, ಕೊಡುವ ದುಡ್ಡಿಗೆ, ಕೊಡುವ ಬಟ್ಟೆಗೆ ನಿಮ್ಮ ಓಟನ್ನು ಒತ್ತಿದೆ. ನ್ಯಾಯಬದ್ಧವಾಗಿ ಕೆಲಸ ಮಾಡತಕ್ಕಂಥವರನ್ನು ನೀವು ಆರಿಸಲಿಲ್ಲ. ದೇಶದ ಜನಕ್ಕೆ ರಾಜ್ಯದ ಜನಕ್ಕೆ ಬೇಕಾಗುವ ಸವಲತ್ತುಗಳನ್ನು ನೀವು ನೀಡ್ತಾ ಇಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಿಂದು ತೇಗುವಷ್ಟು ಆಸ್ತಿಯನ್ನು ಮಾಡ್ತಾ ಇದ್ದೀರಾ? ಹೌದೌದು. ಇದರಿಂದ ಜನ ಬಹಳ ಬೇಸತ್ತಿದ್ದಾರೆ. ನಾವೇ ಬೇಸತ್ತಿದ್ದೀವಿ. ಜನಗಳು ದಂಗೆ ಹೇಳುವುದಕ್ಕಿಂತ ಮುಂಚೆ ಒಳ್ಳೆಯವರಾಗಿ ಒಳ್ಳೆಯವರಾಗಿ ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕು. ನೀವು ಕೊಡುವ ಓಟು ಜನಸೇವೆ ಮಾಡುವ ನಾಯಕನಿಗೆ ಕೊಡಬೇಕು. ಆ ಪಕ್ಷದವರು ಬರ್ತಾರೆ ನಮ್ಮ ಹತ್ರ, ನಮಗೆ ನಿಮ್ಮ ಸಮುದಾಯಕ್ಕೆ ಓಟು ಹಾಕೋದಕ್ಕೆ ಹೇಳಿ ಅಂತಾರೆ. ಈ ಪಕ್ಷದವರು ಬರ್ತಾರೆ ನಮಗೆ ಓಟು ಹಾಕಿಸಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳು? ಯಾರದು ನ್ಯಾಯ, ಯಾರದು ಧರ್ಮ? ಇಲ್ಲ, ಈ ರೀತಿ ಆದರೆ ಗಾಂಧೀಜಿ ಕಂಡ ಕನಸು ರಾಮರಾಜ್ಯ ನಮ್ಮ ರಾಜ್ಯ ಆಗೋದಿಲ್ಲ, ನಮ್ಮ ದೇಶ ಆಗೋದಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಸರಿಯಾದ ನಾಯಕನನ್ನು ಆರಿಸಬೇಕು. 5 ವರ್ಷಕ್ಕೆ 1 ಸಾರಿ ಬರುವ ನಿಮ್ಮ ಹಕ್ಕನ್ನು ನೀವು ಪ್ರತಿಪಾದಿಸಬೇಕು. ಹಾಕಬೇಕು ಓಟು. ಜನಸೇವೆ ಮಾಡುವ ನಾಯಕನನ್ನು ಆರಿಸಬೇಕು. ಜನಸೇವೆ ಮಾಡುವಂಥ ಮನುಷ್ಯತ್ವ ಇರುವ ನಾಯಕರನ್ನು ನೀವೆಲ್ಲರೂ ಆರಿಸಬೇಕು. ಹಾಗಾಗಿ ನಾವು ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಹಳ ಮೂಲ್ಯವತ್ತು ಕೇಳಿಸ್ಕೊಳ್ಳೋಣ. ಒಂದು ಮಹತ್ವವಾದ ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ದೇಶ ನಮ್ಮ ರಾಜ್ಯ ರಾಮರಾಜ್ಯ ಆಗಬೇಕಾದರೆ ಮುಂದಿನ ಚುನಾವಣೆಗೆ ಸರಿಯಾದ ವ್ಯಕ್ತಿ ನಿಲ್ಲಿಸಿ ಆರಿಸಬೇಕು. ಅದಕ್ಕಾಗಿ ಕೇವಲ ನಾವು ಪೂಜೆ ಮಾಡುವರಷ್ಟೇ ಅಲ್ಲ, ಜನಗಳ ಹಿತದೃಷ್ಟಿ ಜನಗಳ ಸೇವೆ ಮಾಡುವುದಕ್ಕೆ ಇರುವುದು. ನಾವು ಕಾವಿ ತೊಟ್ಟ ತಕ್ಷಣ ಬರೀ 3 ಹೊತ್ತು ಭಜನೆ ಮಾಡಿಕೊಂಡಿರ್ತಾರೆ ಅಂತ ತಿಳ್ಕೊಬೇಡಿ. ದೇಶದ ಬಗ್ಗೆ ಯೋಚನೆ ಇದೆ, ರಾಜ್ಯದ ಜನತೆ ಬಗ್ಗೆ ಯೋಚನೆ ಇದೆ. ಜನಗಳ ಉದ್ಧಾರ ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿದ್ದೇವೆ.
ಅದಕ್ಕಾಗಿ ನಾವು ದೇಶದ ಅಭಿವೃದ್ಧಿಗಾಗಿ, ಜನತೆಯ ಅಭಿವೃದ್ಧಿಗಾಗಿ ಒಂದು ಮಹತ್ವವಾದ ತೀರ್ಮಾನಕ್ಕೆ ಬಂದಿದ್ದೇವೆ. ಮಹತ್ವವಾದ ತೀರ್ಮಾನ ಅದೇನೆಂದು ಎಲ್ಲರೂ ಕೇಳಿ ಕೇಳಿ ಕೇಳುವಂತವರಾಗಿ, ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು, ಜನಗಳ ಸೇವೆ ಮಾಡುವಂತ ನಾಯಕನನ್ನು ತಾವೆಲ್ಲರೂ ಆರಿಸಬೇಕು. ಆಗ ಮಾತ್ರ ಗಾಂಧೀಜಿ ಕಂಡ ಕನಸು ನನಸಾಗುತ್ತೆ ಹೊರತು ಬೇರೇನು ಆಗೋದಿಲ್ಲ. ಅದಕ್ಕಾಗಿ ಮುಂದೆ ಬರುವ ಮಹಾಚುನಾವಣೆಯಲ್ಲಿ ತಾವೆಲ್ಲರೂ ಸಹ ನನಗೆ ಓಟು ಕೊಟ್ಟು ನನ್ನನ್ನು ಗೆಲ್ಲಿಸಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿ. ಸ್ವಾಮೀಜಿ, ಹಾಲನ್ನಾದರೂ ಸ್ವೀಕರಿಸಬಹುದಲ್ಲ? ಹಾಗಾದರೆ ಹಣ್ಣನ್ನಾದರೂ ಸ್ವೀಕರಿಸಬಹುದಲ್ಲ? ಅದು ಬೇಡವೇ. ಹಾಗಿದ್ದರೆ ನೀರನ್ನಾದರೂ ಕುಡಿಯಬಹುದಲ್ಲ ಸ್ವಾಮೀಜಿ? ಏಕೆ ಸ್ವಾಮೀಜಿ? ನಾವು ಮೂರನ್ನು ಬಿಟ್ಟವರು ತಾಯಿ. ಸ್ವಾಮೀಜಿಯವರಲ್ಲಿ ಒಂದು ಭಿನ್ನ, ರಾಮ ಭರತನ ಭರತ ರಾಮನ ಪಾದಿಕೆಯನ್ನು ಹಿಡಿದಿದ್ದ, ಆದರೆ ಇಲ್ಲಿ ನಿಮ್ಮ ಪಾದಿಕೆಯನ್ನು ನಿಮ್ಮ ಶಿಷ್ಯ ಹಿಡಿದಿರುವ ಉದ್ದೇಶವಾದರೂ ಏನು? ಸರಿಯಾದ ಪ್ರಶ್ನೆಯನ್ನು ಕೇಳಿದೆ. ನಮ್ಮ ದೇಶ, ನಮ್ಮ ರಾಜ್ಯ ರಾಮ ರಾಜ್ಯ ಆಗೋ ತನಕ ನಾವು ಬರಿಗಾಲಲ್ಲೇ ನಡೆಯುತ್ತೇವೆ. ಅದು ಆದಾಗ ಮಾತ್ರ ನಾವು ಪಾದುಕೆಯನ್ನು ಧರಿಸುತ್ತೇವೆ. ಅಲ್ಲಿಯವರೆಗೂ ಅವನು ಅದನ್ನು ಹೊತ್ತುಕೊಂಡು ತಿರುಗ್ತಾ ಇರ್ತಾನೆ. ಶಿವೋಂ ಶಿವೋಂ ಶ್ರೀ ಶ್ರೀ ಬಡವನ ಸಮಿತಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಮೂರನ್ ಬಿಟ್ಟವ್ರು ಊರ್ಗೆಲ್ಲ ದೊಡ್ಡವರು ಅಂತ. ಹಾಗಾಯ್ತ ಸ್ವಾಮೀಜಿ ಕತೆ? ಹಾ, ಒಂದ್ ಮಾತು, ಹಾಗಾದ್ರೆ ನಾನು ಅವ್ರ ಜೊತೆ ಇರ್ಬೇಕಂದ್ರೆ ನಾನು ಮೂರು ಬಿಟ್ಟು ನಿಂತ್ಕೋಬೇಕು. ಮಾತಾಡ್ಬಿಟ್ರು ಇವರೆಲ್ಲ ಮಾತಾಡಿದ ಮೇಲೆ, ನಮ್ಮ ನೆರೆ ರಾಜ್ಯದವರು ಇದ್ದಾರೆ ಪಾಪ, ಸುಮ್ಮನೆ ಕೂಡ್ತಿದ್ದ. ಯಾಕೆಂದ್ರೆ ಎಲ್ಲವನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ತಿಳಿಬೇಡಿ, ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈ ರೀತಿನೇ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ನೋಡಿ. ಈಗ ಯೋಚನೆ ಯಾವ್ದರ ಬಗ್ಗೆ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಅಣ್ಣಯ್ಯನವ್ರಿಗೆ, ಸ್ವಲ್ಪ ದಯಮಾಡಿ ನಿಮ್ಮ ಅನಿಸಿಕೆಯನ್ನ ಈ ಓಟಿನಲ್ಲಿ ನಾನು ಇಡ್ತಾ ಇದ್ದೀನಿ, ನಿಮ್ಮ ಅನಿಸಿಕೆಯನ್ನ ಹೇಳಿ. ಎಲ್ಲರಿಗೂ ವಣಕಂ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿಲ್ಲ, ನಮ್ಮ ಸ್ನೇಹಿತರ ಪಕ್ಷಕ್ಕೆ ನೀವೆಲ್ಲ ಮತ ಕೊಡಬೇಕು. ಚಿಪ್ಪಿನ ಕುರ್ಚಿಗೆ ನಿಮ್ಮ ಮತ ನೋಡಿದ್ರ ಅವ್ರು ಹೇಳಿದ್ರು, ಇವತ್ತಿನ ದಿನ ಬೇಕಾಗಿರೋದು ನಮ್ಮ ಪಕ್ಷಕ್ಕೆ ಮತವನ್ನ ನೀಡಬೇಕಂತೆ. ದಯಮಾಡಿ ನೀಡಿ, ಯಾಕೆಂದ್ರೆ ದೇಶವನ್ನ ಪ್ರಗತಿ ಪಥದತ್ತ ಸಾಗಿಸ್ಬೇಕಾದ್ರೆ ನಮ್ಮಂತ ನಾಯಕರು ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರೀಗ ಸರ್ ಎಷ್ಟು ತಗೋಬೇಕಾಗಿದೆ ಅವ್ರನ್ನ, ನಮ್ಮ ಕಲ್ಲಿದ್ದಲ್ ಗಣಿ ಸಚಿವರವರು ತಮ್ಮ ದೊಡ್ಡ ಒಂದು ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿ ವಿನಂತಿಸ್ಕೊಳ್ತೀವಿ. ಏನ ಈಗಲಾದರೂ ನೀನು ಒಪ್ಕೊಳ್ತೀಯ ಈ ದೇಶದ ಒಬ್ಬ ದೊಡ್ಡ ರಾಜಕಾರಣಿಯಾಗಿ ಪ್ರಧಾನಿ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು ನನ್ನಲ್ಲಿದೆ ಅಂತ? ಖಂಡಿತ ಇದೆ ಸಾರ್, ಎಲೆಕ್ಷನ್ ಇವೆಲ್ಲ ಬೇಕು.
ನೀವೇ ಸಾರ್ ಮುಂದಿನ ಪ್ರಧಾನಿ ಆಗಲೇಬೇಕು ಅನ್ನೋದಕ್ಕೆ ಎರಡೇ ಎರಡು ನಿದರ್ಶನವನ್ನ ಕೊಟ್ಟು ಬಿಡ್ತೇನೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆ ನನ್ನನ್ನ ಕರೆದ್ರು, ನೋ ಹನುಮಂತರಾಯ ಬರೋ ಇಲ್ಲಿ ಎಂದ್ರು. ನಾನು ಏನಪ್ಪ ಯಾ ಅಂದೆ. ಚಿಕ್ಕ ಹುಡುಗನಾಗಿದ್ದೆ, ಪಕ್ಕದಲ್ಲಿ ಕುಳಿತಿದ್ರು ಎಂ ಎಲ್ ಎ ಸಾಹೇಬ್ರು. ನಮ್ಮಪ್ಪ ಕೇಳಿದ್ರು, ನೋ ಇವ್ರು ಯಾರೋ ಮರಿ ಹನುಮಂತ ಅಂದ್ರು. ನಾನಿದ್ದೆ, ಗೊತ್ತು ಕಣಪ್ಪ ಇವರು ಅಂದೆ. ಯಾರು ಹೇಳು ಅಂದ್ರು, ಗೊತ್ತಿದೆ ಏನಪ್ಪ ಎಂ ಎಲ್ ಎ ಅಂದೆ. ನಮ್ಮ ಮನೆ ಹೊರಗಡೆ ಇರೋದು ಏನೋ ಅಂದ್ರು. ನೋಡಿದೆ ಎಮ್ಮೆ ಇದೆ ಕಣಪ್ಪ ಅಂದೆ. ನಮ್ಮಪ್ಪ ಕೇಳಿದ್ರು ಎಮ್ಮೆಗೂ ಎಮ್ ಎಲ್ ಎಗೂ ಏನೋ ವ್ಯತ್ಯಾಸ ಅಂದ್ರು. ಆಗ ನಾನು ಏನ್ ಹೇಳ್ತೇನೆ ಹೇಳಿದ್ರೆ, ಬಾಲಕನಾಗಿದ್ದಾಗ ಅಪ್ಪ ಎಮ್ಮೆ ಹಾಲು ಕೊಡುತ್ತೆ ಎಮ್ ಎಲ್ ಎ ಆಲ್ಕೋಹಾಲ್ ಕೊಡುತ್ತೆ ಅಂದೆ. ಬೇಡ, ಅವ್ರು ಹೇಳಿದ್ರು ಆ ತರ ಎಲ್ಲ ಹೇಳ್ಬಾರ್ದಪ್ಪ, ಬೇರೆ ಏನಾದ್ರು ಇದ್ರೆ ಹೇಳು ಅಂತ ಹೇಳಿದ್ರು ಎಮ್ ಎಲ್ ಎ ಸಾಹೇಬ್ರು. ಅವಾಗ ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ನಮ್ಮಪ್ಪ ನನ್ನ ಪ್ರಶ್ನೆ ಮಾಡಿದ್ರು ಮತ್ತೆ, ಲೋ ಹನುಮಂತರಾಯ ಮನೆ ಮುಂದೆ ಇರೋದು ಏನು ಅಂದ್ರು. ನೋಡಿದೆ ಎಮ್ಮೆ ಇದೆ ಕಣಪ್ಪ ಅಂದೆ. ಇಲ್ಲಿ ಕುಳ್ತಿರೋರು ಯಾರೋ ಅಂದ್ರು, ಎಮ್ ಎಲ್ ಎ ಕಣಪ್ಪ ಅಂದೆ. ಮತ್ತ ಪ್ರಶ್ನೆ ಮಾಡಿದ್ರು, ಎಮ್ಮೆಗೂ ಎಮ್ ಎಲ್ ಎಗೂ ಏನ್ ವ್ಯತ್ಯಾಸ ಅಂದ್ರು. ಹೇಳಬಿಟ್ಟೆ ನಾನು, ಅಪ್ಪ ಎಮ್ಮೆ ಒಂದೇ ಕಡೆ ಮೇಯುತ್ತೆ, ಎಮ್ ಎಲ್ ಎ ಊರಲ್ಲ ಮೇಯುತ್ತೆ ಅಂದೆ. ನಮ್ಮ ದೇಶ ಮುಂದುವರಿಬೇಕು, ಮುಂದುವರಿಬೇಕಾದ್ರೆ ನಮ್ಮಂತ ನಾಯಕರು ಬೇಕು. ಹೇಳು, ಅದನ್ನ ನಿರ್ಧರಿಸೋದು ನೀವು. ಭಾರತದ ಅಂದವನ್ನು ಬಣ್ಣಿಪೆವು, ಭವ್ಯ ಭಾರತದ ಮಹಿಮೆಯನ್ನು ಸಾರುವೆವು. ಭಾರತದ ಅಂದವನ್ನು ಬಣ್ಣಿಪೆವು, ಭವ್ಯ ಭಾರತದ ಮಹಿಮೆಯನ್ನು ಸಾರುವೆವು. ನೂರಾರು ಕೋಟಿ ಜನಸಂಖ್ಯೆ ತುಂಬಿಯುವುದು, ಪ್ರತಿ ಕ್ಷಣವು ಅವತಾರವಾಗುತ್ತಿರುವುದು. ಭಾರತದ ಅಂದವನ್ನು ಬಣ್ಣಿಪೆವು, ಭವ್ಯ ಭಾರತದ ಮಹಿಮೆಯನ್ನು ಸಾರುವೆವು. ಎತ್ತು ಏರಿಗೆ ಕೋಣ ನೀರಿಗೆ ಎಳೆದಂತಾಗಿದೆ ದೇಶದಲ್ಲಿ. ಎತ್ತು ಏರಿಗೆ ಕೋಣ ನೀರಿಗೆ ಎಳೆದಂತಾಗಿದೆ ದೇಶದಲ್ಲಿ. ಎತ್ತು ಏರಿಗೆ ಕೋಣ ನೀರಿಗೆ ಅಧಿಕಾರ ಯಾರಿಗೆ, ಅಧಿಕಾರ ಯಾರಿಗೆ? ನನ್ನಂತ ಎಂದಿಲ್ಲದ ಬಂಡ ಅವತಾರವನ್ನು ಮಾಡುವಂತ ನನ್ನಂತವನಿಗೆ ಮತ ಕೊಡಬೇಕು ಬಿಡಬೇಕು ಅನ್ನೋದನ್ನ ನಿಶ್ಚಯ ಮಾಡೋರು ನೀವು. ಅದರ ನಿರ್ಧಾರವನ್ನ ಕಾಯ್ತಾ ಇರೋರು ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಮತದಾರ ಬಂಧುಗಳು, ನಮಸ್ಕಾರ.